देवी कामाक्षी वंदे त्वां वित्तं चित्तं च निर्मलं काम्यसिद्धिं वरैश्वर्यं मान्यतां च प्रयच्छ मे क्षिप्रं दिग्विजयानन्दं प्रख्यातियुक्त वैभवं सीमारहित सुज्ञानं दत्वा प्रसीद सर्वथा दत्वा प्रसीद सर्वथा। ಇದು ಭವ್ಯವಾದ ಅರಮನೆ. ಸಮೀಪದಲ್ಲೇ ಪುಟ್ಟ ಗುಡಿಸಲುಗಳು, ಒಂದು ಕಡೆ ಸಿರಿತನ, ಒಂದು ಕಡೆ ಬಡತನ. ಅಲ್ಲಿ ಮೃಷ್ಟಾನ್ನ ಭೋಜನ, ಇಲ್ಲಿ ಕಷ್ಟ ಕಾರ್ಪಣ್ಯ. ಅಲ್ಲೂ ಮಕ್ಕಳು ಹುಟ್ಟುತ್ತಾರೆ ಬೆಳೆಯುತ್ತಾರೆ, ಇಲ್ಲೂ ಮಕ್ಕಳು ಹುಟ್ಟುತ್ತಾರೆ ಬೆಳೆಯುತ್ತಾರೆ. ಬದುಕುವ ರೀತಿಯ ಈ ತಾರತಮ್ಯಕ್ಕೆ ಕಾರಣ ಅವರವರ ಜನ್ಮ ನಕ್ಷತ್ರ. ಅಕ್ಕಪಕ್ಕದಲ್ಲೇ ಸಂಚರಿಸುತ್ತಿದ್ದ ಎರಡು ನಕ್ಷತ್ರಗಳ ಪ್ರಭಾವಕ್ಕೊಳಗಾದ ಎರಡು ಮಕ್ಕಳ ಜೀವನ ಚಿತ್ರವೇ ಎರಡು ನಕ್ಷತ್ರಗಳು. ರಾಜ್ಯಸಭೆಗೆ ಹೊರಟಿದ್ದಾರೆ, ತಮ್ಮನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಶ್ರೀಮದ್ ಪರಮಹಂಸ ಪರಿರ
ಶ್ರೀ ವಿಶ್ವೇಶ್ವರನ ಅನುಗ್ರಹವಾಗಲಿ. ಚಿರಂಜೀವಿಯಾಗಮುಗು. ಮಹಾರಾಜ, ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ನೇರವಾಗಿ ಇಲ್ಲಿಗೆ ಬರುತ್ತಿದ್ದೇನೆ. ತೆಗೆದುಕೊ ಭವತಾಪಹಾರಿಣಿ ಗಂಗೆ, ತೆಗೆದುಕೊ. ಕೃತಾರ್ಥನಾದ ಸ್ವಾಮಿ, ದಯಮಾಡಿಸಿ. ಗುರುಗಳು ನಾಲ್ಕು ದಿವಸ ನಮ್ಮ ಅರಮನೆಯಲ್ಲಿದ್ದು ನಮ್ಮನ್ನು ಧನ್ಯರನ್ನಾಗಿ ಮಾಡಬೇಕು. ಹೌದು, ಗುರುಗಳು ನಮ್ಮ ರಾಜಧಾನಿಯಲ್ಲಿ ನೆಲೆಸಿ ಪ್ರತಿನಿತ್ಯ ತಮ್ಮ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಅಂತ ನಮ್ಮ ಆಸೆ. ಹೌದು ಗುರುಗಳೇ, ನಿಮಗೆ ಒಪ್ಪಿಗೆ ಆದರೆ ಕಾವೇರಿ ನದಿ ತೀರದಲ್ಲೇ ಆಶ್ರಮ ಕಟ್ಟಿಸ್ಕೊಡ್ತೇವೆ. ಮಹಾರಾಜ, ನಾವು ಸನ್ಯಾಸಿಗಳು, ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳಿಕೊಂಡು ಈ ರಾಜಧಾನಿಯಲ್ಲಿ ಆಶ್ರಮದ ಹೆಸರನ್ನ ಅರಮನೆಯಲ್ಲಿ ವಾಸ ಮಾಡೋದು ಸರಿಯಲ್ಲ. ಆಹಾ, ಅಮೃತವಾಳಿ ಸಿಂಹ ಕಾಡಿನಲ್ಲಿರಬೇಕು, ನವಿಲು ಗಿರಿಯಲ್ಲಿರಬೇಕು, ಅದೇ ಚಂದ. ನಮ್ಮ ಮಂತ್ರಿಗಳಿಗೆ ಸ್ವಲ್ಪ ಭಕ್ತಿ ಆವೇಶ ಹೆಚ್ಚು, ಆದ್ದರಿಂದ ವಿವೇಕ ಆಗಾಗ ಮಂಕಾಗತ್ತೆ. ತಾವು ಕ್ಷಮಿಸಬೇಕು. ಅದಕ್ಕೆಲ್ಲ ನಾನು ಹೇಳಿದ್ದು, ಪ್ರಭುಗಳು ಹೃದಯ ಬೇನೆಯಿಂದ ನರಳತಾ ಇದ್ದಾರೆ, ತಾವು ಕೃಪೆ ಮಾಡಿ ಈ ಖಾಯಿಲಿನ ವಾಸಿ ಮಾಡಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ರೋಗ, ದುಃಖ, ಚಿಂತೆ ಇವೆಲ್ಲ ಸಹಜ. ಭವರೋಗ ವೈದ್ಯ ವಿಶ್ವನಾಥ, ಅವನನ್ನೇ ಭಕ್ತಿಯಿಂದ ಪೂಜಿಸಿ. ಆಹಾ, ಕಾವಿ ಹಾಕಿ ವಿಭೂತಿ ಎರಚಿ ಕೈಲಾಸ ತೋರಿಸ್ತೀನಿ ಅನ್ನೋ ಕಪಟ ಸನ್ಯಾಸಿಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಈ ರೀತಿ ಸತ್ಯ ನೋಡಿಯವರು ಅಪರೂಪ. ನಿಮ್ಮಂಥ ಗುರುಗಳನ್ನು ಪಡೆದಿರೋ ನಾವು, ನಮ್ಮ ಪ್ರಜೆಗಳು ನಿಜವಾಗಿಯೂ ಭಾಗ್ಯಶಾಲಿಗಳು. ಕಣಿ, ನಿಮ್ ಬುದ್ಧಿಗೆ ಏನ್ ಕೊಟ್ಟರು ಸಾಲದು? ನಿಮ್ಮಂಥ ಜಾಣರು ಈ ಸೇನಾಪತಿ ಕೆಲಸಕ್ಕೆ ನಾಲಾಯ ಅಲ್ಲ, ಇಂಥ ಚಾಣಕ್ಕೆ ತಲೆ ಮಂತ್ರಿ ಪದವಿಲಿರಬೇಕು. ಯಾರಿಗೆ ಬೇಕೋ ಮಂತ್ರಿ ಪದವಿ? ಇಡೀ ಸೈನ್ಯನೇ ಸೇನಾಪತಿ ಕೈಲಿರೋದು. ದೇಶನ ಹೆದರ್ಸಿ ನಡುಗಿಸೋ ಮಹಾಶಕ್ತಿ ಕೈನಲ್ಲಿ ಇಟ್ಕೊಂಡು ಆಟ ಆಡಿಸೋದನ್ನ ಬಿಟ್ಟು ಸಿಂಹಾಸನದಲ್ಲಿ ಕೂತಿರೋ ಮುದಿಯ ಹೇಳಿದಕ್ಕೆಲ್ಲ ತಲೆ ಆಡಿಸೋ ಮಂತ್ರಿ ಪದವಿ ಯಾರಿಗೆ ಬೇಕು? ನೀವು ಬೇಡ ತಾನೆ, ನನಗೆ ಕೊಟ್ಬಿಡಿ. ನಿನಗೆ ಕೊಟ್ರೆ ಏನ್ ಮಾಡ್ತೀಯೋ? ಅರಮನೆ ಊಳಿಗದಲ್ಲಿರೋ ಭಟ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿ ಎಲ್ಲಾ ಸ್ಥಾನಗಳನ್ನು ಬರೀ ಹೆಂಗಸರೇ. ಆಮೇಲೆ ನೀವು ಒಪ್ಕೊಂಡ್ರೆ ಸೈನ್ಯದಲ್ಲೂ ಕೂಡ ಹೆಂಗಸರೇ, ಆಮೇಲೆ ಇಡೀ ದೇಶಕ್ಕೆ ನಾನ ನೀವು ಇಬ್ಬರೇ ಗಂಡಸರು, ಉಳಿದವರೆಲ್ಲ ಹೆಂಗಸರು. ಚಂದ್ರ, ಹಕ್ಕಿಗಳೆಲ್ಲ ಕುಲಕಸಬನ ಮರಿತೀನ ಅಲ್ಲೋಡಿ. ಬನ್ನಿ ಬನ್ನಿ, ಆ ಬನ್ನಿ. ಇದು ಗಿಣಿ, ಇದು ಪಾರವಾಳ. ಯಾವ್ದು ಬೇಕು? ಎರಡೂ ಬೇಕು. ಚಂದ್ರ, ಗೊತ್ತಾಯ್ತು. ಸದ್ಯ ನವಿಲ್ನ ನಾನಿಟ್ಕೊಂಡೆ, ಇಲ್ದೋಗಿದ್ರೆ ಅದನ್ನು. ಕಥಾ ಬ್ರಹ್ಮಣ ಉಪಹರತೆ ಏ ಕಥೈವ ಯುಗಮಾನ ಜೊಸ್ತೇ ಚೋ ದದಾತಿ. ಇವರಾಗಿದೆ ಮಹಾರಾಜರ ಕಾಯಿಲೆ ಬೇಗ ಗುಣವಾಗಲಿ ಅಂತ ದೇವರು ವಿಶೇಷ ಪೂಜೆ ಮಾಡಿದೆ. ಮಂಗಳಾರತಿ ತಗೊಳ್ಳಿ. ಆ ಹುಡುಗರ ಜೊತೆ ತಾವು ಅಪ್ಪಣೆ ಕಾವಲು. Yeah.
ಕೆಲಸ ಮಾಡಿದೆ, ರಾಜಮಂತ್ರಿ ಆಟ ಆಡ್ತಾ ಇದ್ದಾನಮ್ಮ, ಅಪ್ಪ ನೋಡಿದ್ರೆ ಹೊಡಿತಾನಮ್ಮ. ಯಾಕೆ ಹೊಡಿತಾರೆ ಬಿಡಮ್ಮ, ಚಿಕ್ಕ ಮಗು ಆಟ ಆಡ್ಲಿ. ಏ ಮೇಸ್ತಿ ಬಂದ ಎತ್ಕೋ. ಏನಾಗಿದೆ ನಿಮಗೆ, ಏಕೆ ಮಂಕಾಗಿದ್ದೀರಿ, ಏನು ಕಷ್ಟ ಬಂದಿದೆ ನಿಮಗೆ? ಮಹಾರಾಜ, ನನಗೆ ಹೊಟ್ಟೆ ಹಸು, ತಡಿಯಕ್ಕಾಗ್ತಾ ಇಲ್ಲ. ಜಿಲೇಬಿ ತಿನ್ಬೇಕು ಅಂತ ಆಸೆ, ಕೈನಲ್ಲಿ ಕಾಸಿಲ್ಲ, ಲಾಡು ಅಂದ್ರೆ ಪಂಚಪ್ರಾಣ, ಉಸಟಿ ಕೊಡೋರು ಯಾರು ಇಲ್ಲ, ನಾನು ಏನ್ ಮಾಡ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಒಂದ್ಸಲಿ ಬರುವ ಕಣ್ಣು ಮುಚ್ಕೋ. ಜಿಲೇಬಿ ಬಂತು ಅನ್ಕ ಬರುತ್ತೆ, ಮನಸ್ನಲ್ಲೇ ತಿಂದೆ ಅನ್ಕೋ, ತಿಂದಾಗತ್ತೆ. ಒಂದ್ಸಲಿ ಓಪ್ ಅಂತ ತೆಗು, ಹೊಟ್ಟೆ ತುಂಬಾಗತ್ತೆ. ಆಹಾ, ಎಂತ ಆಸಲೆ, ಈ ಉಪಾಯ ನಿಮ್ಗೆ ಹೇಗಾಯ್ತು ಮಹಾರಾಜ? ಅಯ್ಯೋ ಮುಟ್ಟಾಳ, ನನಗೆ ಹಸಿವಾದ್ರೆ ಹೀಗೆ ಕಣ ಮಾಡೋದು. ಮಹಾರಾಜ. ಏನಕ್ಕ? ನನ್ನ ಅಕ್ಕ ಅಲ್ಲ, ಪ್ರಜೆ. ಓಹೋ, ಪ್ರಜೆ. ಏನ್ ಪ್ರಜೆ? ನಮ್ ತಂದೆ ಒಬ್ಬ ಇದ್ದಾನೆ, ಅವ್ನ್ ತುಂಬಾ ಕೆಟ್ಟವನು. ನಾನು ನಮ್ಮಮ್ಮ ದಿನ ಸಂಪಾದಿಸಿದ ಹಣನ ಕಿತ್ಕೊಂಡೋಗಿ ಸಾರಾಯಿ ಕುಡಿತಾನೆ, ಅವ್ನ್ ಹ್ಯಾಗ್ ಬುದ್ಧಿ ಕಲ್ಸೋದು? ಅದಕ್ ನಾನ್ ಬುದ್ಧಿ ಕಲ್ಸಕ್ ಆಗಲ್ಲ, ಆ ಯಮ ಧರ್ಮರಾಯನೇ ಬುದ್ಧಿ ಕಲ್ಸ್ಬೇಕು. ನಿಮ್ಮಪ್ಪ ಕೂಲಿ ಮಾಡಿ ಅಕ್ಕ ಸಂಪಾದನೆ ಮಾಡು ಅಂದ್ರೆ ರಾಜಮಂತ್ರಿ ಆಟ ಆಡ್ತಿದ್ದೆ, ರಾಜಮಂತ್ರಿ ಆಟ. ಯಮಧರ್ಮರಾಯ ನನಗೆ ಶಿಕ್ಷೆ ಕೊಡ್ಬೇಕಾ? ನಾನೇ ನಿನಗೆ ಶಿಕ್ಷೆ ಕೊಡ್ತೀನಿ, ಹೋಗ್ತೀನ. ಅಯ್ಯೋ ಅಯ್ಯೋ, ಒದ್ದಾರಿಂದ ಒಂದ್ ತೊಟ್ಟು ಸಾಲ ಕೊಡ್ತೀನ, ಇವನ್ ರಾಜಮಂತ್ರಿ ಆಟ ಆಡ್ತೀನಿ. ಅವನ ಹೊರಟು ಹಾಯಿಸ್ಬೇಕು ಅಂತಿದ್ರ? ನಿಮ್ ಬುದ್ಧಿಗೇನ್ರಿ ಬಂತು? ಆಗ ಬಂದೈತೆ, ಸದ್ದು ಮೊದ್ಲೇ ಕೆಡಿಸ್ತು, ಮುದ್ದು ಮಗನ್ ಕೆಡಿಸ್ತು ಅಂತ ಇವನ್ ನಿನ್ನಿಂದಲೇ ಹೆಚ್ಕೊಂಡ್ರದು. ಗೋಲಿ ಮಾಡಿ ನಾನಕ್ಕ ಸಂಪಾದನೆ ಮಾಡ್ಕೊಬರ ಅಂದ್ರೆ ಆಟ ಆಡ್ಕೋಟ್ರೆ. ಆಟ ಆಡೋ ವಯಸ್ಸಲ್ವೇನ್ರಿ? ಆಟ ಆಡಕ್ ವಯಸ್ಸೇನೆ ಬಂತು, ಹೊಟ್ಟೆ ತುಂಬಾ ಪರಮಾತ್ಮ ಬಿದ್ದ್ಬಿಟ್ರೆ 60 ವರ್ಷದ ಮುದುಕನು ತೈತಕ 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 ಅಂತ ಕೊಟ್ಟಿದ್ಯಾ. ಗೋಲಿ ಮಾಡಿ ಕಾಸು ತಂದು ಕೊಡ್ತೀಯ, ಲಾಭ ಸುಂಡ ಹೆಣಿಸ್ತೀಯಾ? ನೀ ಕುಡಿಯುತ್ತಾನೆ ಕಾಸು ಬೇಕು, ತಗೋ. ತಮ್ಮ ನೋಡಿಬೇಡ. ತಮ್ಮಯ್ಯನ ಮೇಲೆ ಎಷ್ಟೊಂದ್ ಪ್ರೀತಿ, ಈ ಕೆಲಸ ಮೊದ್ಲೇ ಮಾಡಿದ್ರೆ ನಾನ್ ಯಾಕೆ ಅವನ್ ತಂಟೆಗೆ ಹೋಗ್ತಿದ್ದೆ? ನೋಡಮ್ಮ, ನಾಳೆ ನೀನ್ ಕೆಲ್ಸಕ್ ಹೋಗುವಾಗ ಜೊತೆಲಿ ಅವನ್ನೂ ಕರ್ಕೊಂಡು ಹೋಗು, ಬರುವಾಗ ಇಬ್ರು ಕಾಸ್ ತಂದ್ಕೊಡಿ. ಜೋಡ ಮರಿ ಬಂಗಿಯ ಹೊಡೆಯೋದಾವ ಬೆವರ್ಸಿ ಬಡ್ಡಿ ಮಗ, ಸಾರಾಯಿ ಕುಡಿಯೋದಾವ ಶಿವನಾಣೆ ಸುಳೆ ಮಗ. ಕಬಡ್ಡಿ 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 ಕಬಡ್ಡಿ. ಪ್ರಜೆಗಳಿಗೆ ಯಾರು ದೇವರು? ಮಹಾರಾಜ. ಭೇಷ್ ಭೇಷ್, ನೀನ್ಯಾಕೋ ಪೆಚ್ಚಾದೆ? ರಾಜ್ಕುಮಾರ್ ಸರಿಯಾಗಿ ಹೇಳ್ಬಿಡ್ರಲ್ಲ. ಓಹೋ, ನಿನಗ್ ಬರೋ ವರಮಾನ ಹೋಯ್ತು ಅಂತ ಅದಕ್ಕೆ ರಾಜ್ಕುಮಾರ್ ತಪ್ಪು ಹೇಳ್ಬೇಕು. ಮುಠಾಳ ಮುಠಾಳ ಮುಠಾಳ. ಹಸಿದವರಿಗೆ ದೇವರು ಯಾರು? ಅನ್ನ. ಭೇಷ್. ವಿದ್ಯೆಗೆ ದೇವರು ಯಾರು? ನಾಗಲಿಂಗಾಚಾರ್ಯರು. ಅದು ನನ್ನ ಹೆಸರಪ್ಪ, ತಪ್ಪು ತಪ್ಪು ತಪ್ಪ ತಪ್ಪು ತಪ್ಪು ತಪ್ಪು. ಗಿರಿಗಳ ರಾಜ್ಕುಮಾರ್ ತಪ್ಪು ಹೇಳ್ಬಿಟ್ಟು ಹೊಡೀರಿ. ನಿನ್ನ ಅದೃಷ್ಟ ಚೆನ್ನಾಗಿದೆ. ವಿದ್ಯೆಗೆ ದೇವರು ಸರಸ್ವತಿ. ಹಾ, ಇದಕ್ಕೆ ಹೇಳು, ದೇವರುಗಳಲ್ಲೆಲ್ಲ ಮುಖ್ಯ ದೇವರು ಯಾರು? ಕೃಷ್ಣ. ಗಣೇಶ. ಇದೇನ ನಾನು ಪಾಠ ಹೇಳ್ಕೊಟ್ರೋದು? ಹಿಡಿ ಕೈ. ರಾಜಕುಮಾರ, ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾದ ದೇವರು ತಾಯಿ ದೇವರು. ತಂದೆ. ತಂದೆ ಆಮೇಲೆ. ಮಗು ಕಣ್ಬಿಟ್ಟ ತಕ್ಷಣ ಕಾಣೋ ಮೊದಲನೇ ದೇವರೇ ಅಮ್ಮ. ಅವನ್ನ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ಪ್ರೇಮದಿಂದ ಬೆಳೆಸೋಳೆ ಅಮ್ಮ. ಮಗುಗೋಸ್ಕರ ತನ್ನ ಜೀವನೇ ಧಾರೆ ಎರಿತಾಳೆ. ಅಮ್ಮನ ವಾತ್ಸಲ್ಯಕ್ಕೆ ಪ್ರಪಂಚದಲ್ಲಿ ಯಾವುದೂ ಸಾಟಿ ಇಲ್ಲ. ರಾಜಕುಮಾರ, ಯಾಕೆ ಹೇಗಿದ್ದೀರಿ? ಗುರುಗಳೇ, ನಾನಮ್ಮನ್ನೇ ನೋಡಿಲ್ವೇ? ರಾಜಕುಮಾರ, ನಿಮ್ಮ ತಾಯಿಯವರು ಇಲ್ಲಿಲ್ದೆ ಇರಬಹುದು, ಸ್ವರ್ಗದಲ್ಲಿ ಕೂತು ನಿಮ್ಮನ್ನೇ ನೋಡ್ತಾ ಇದ್ದಾರೆ, ಸದಾ ನಿಮ್ಮ ಶ್ರೇಯಸ್ಸನ್ನೇ ಕೋರ್ತಾ ಇರ್ತಾರೆ. ಇವತ್ತಿಗೆ ಪಾಠ ಸಾಕು, ನೀವು ವಿಶ್ರಾಂತಿ ತಗೊಳ್ಳಿ. ಶ್ರೇಯೋಸ್ತು ಶ್ರೇಯೋಸ್ತು. ಗುರುಗಳ 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 ಗುರುಗಳ
ಏನು ವರಹ? ಎಷ್ಟು ಹೇಳ್ತಿಂದೆ? ರಾಜ್ಕುಮಾರ್ ಮೂರ್ ತಪ್ಪು ಹೇಳಿದ್ರು, ನಾನು ಮೂರ್ ಹೇಳ್ತಿಂದೆ, ನೀವು ಮೂರು ವರಹ ಕೊಡ್ಬೇಕು. ಎರಡಿಗೆ ಬೇಕು. ಇಲ್ಲ ಗುರುಗಳ, ಮೂರೇಟು. ಮೂರೇಟು? ನನಗಿಂತ ನೀನೇ ವಾಸಿನೋ. ಯಾಕೆ ಗುರುಗಳ? ರಾಜ್ಕುಮಾರ್ ತಪ್ಪು ಮಾಡಿದಾಗೆಲ್ಲ ಏಟ್ ತಿಂದು ಈ ರೀತಿ ಗಂಟು ಮಾಡ್ಕೋತೀಯ? ಇಷ್ಟು ಸಂಪಾದನೆ ನನಗಿಲ್ವಲ್ಲ. ಅದಕ್ಕೆ ಗುರುಗಳ ಜಾಸ್ತಿ ಓದ್ಬಾರ್ದು ಅನ್ನೋದು? ಪ್ರಪಂಚದಲ್ಲಿ ಯಾವತ್ತೂ ಮುಟ್ಟಾಡ್ರೆ ಜಾಸ್ತಿ ಸಂಪಾದನೆ ಮಾಡೋದು. ಈ ವಿಷಯನೇ ನನಗ್ ಗೊತ್ತಿಲ್ವಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಮುಟ್ಟಾಳ್ನ ಹುಟ್ಟು ಹಾಗೆ ಅನುಗ್ರಹ ಮಾಡಪ್ಪ. ತಥಾಸ್ತು. ನಿನ್ನೆಲ್ಲ ಕೇಳಿದ್ದು. ಪ್ರಭು, ತಮಗೀಗ ವಿಶ್ರಾಂತಿ ಅವಶ್ಯಕ. ಯಾವ ಆತಂಕವನ್ನು ಮನಸ್ಸಿಗೆ ಹಚ್ಕೋಬಾರದು, ನೆಮ್ಮದಿಯಿಂದಿರಲು ಪ್ರಯತ್ನಿಸಬೇಕು. ಔಷಧಿ. ಮಹಾಪ್ರಭು, ಹೊಸ ತೆರಿಗೆ ವಿಧಿಸಿದ ಬಗ್ಗೆ ಪತ್ರ ಸಿದ್ಧವಾಗಿದೆ, ರಾಜಮುದ್ರೆ ಬೀಳಬೇಕು ಅಷ್ಟೇ. ನನ್ನ ಆರೋಗ್ಯ ಅಷ್ಟು ಸುಧಾರಿಸ್ತಾ ಇಲ್ಲ, ಆದ್ರಿಂದ ಬಹುಮುಖ್ಯವಾದ ರಹಸ್ಯಗಳನ್ನು ನಿನಗೆ ಹೇಳಬೇಕು ಅಂತಿದ್ದೀನಿ. ಏನಪ್ಪಾಜಿ ಅದು? ಬಾ. ಇವಳು ಧರ್ಮದೇವತೆ, ಇದು ರಾಜಮುದ್ರೆ. ಈ ರಹಸ್ಯ ಸ್ಥಳ ರಾಜವಂಶದವರಿಗಲ್ಲದೆ ಬೇರೆ ಯಾರಿಗೂ ತಿಳಿಬಾರದು. ಗೊತ್ತಾಯ್ತಾ? ಈ ರಾಜಮುದ್ರೆ ಇಲ್ಲದೆ ಯಾವ ರಾಜಾಜ್ಞೆನೂ ಜಾರಿಗೆ ಬರೋಲ್ಲ. Thank you.
ಬಂದ ತಪ್ಪಿಸ್ಕೊಳ್ಳಕ್ಕೆ ಕೋಟೆ ಒಳಗ್ ಬಂದ್ಬಿಟ್ಟೆ. ಏನು ರಾಜ್ಕುಮಾರ, ಈ ಕಡೆ ಯಾರಾದ್ರೂ ಹುಡುಗ ಹೊಡೆದು ಬಂದೇನು? ಇಲ್ಲಾರು ಬರ್ಲಿಲ್ವೇ?
ಹೋಗಿ ಕುಡಿಯೋದಕ್ಕೆ ಹಾಲು ತಗೊಂಡ್ಬರ್ತೀನಿ, ಇಲ್ಲೇ ಕೂತಿರ್ರಿ, ನಡೀರ ಹೋಗೋಣ. ಆದ್ರೆ ನಿಮ್ಮ ಅಪ್ಪ ಮಹಾರಾಜ ಅಲ್ವಲ್ಲ? ನಮ್ಮಪ್ಪ ಮಹಾರಾಜ ಅಲ್ಲ ಅಂತೇನೋ, ನಮ್ಮಪ್ಪಾಜಿಗೆ ಹೇಳಿ ನಿನ್ನ ಆನೆ ಕಾಲಲ್ಲಿ ತುಳಿಸಿ ನೋಡ್ದ. ಆನಂದ ಆನಂದ
ನಿನ್ನ ಕುತ್ತಿಗೆ ಕೊಯ್ದು ಆ ದೇವಿ ಬಲಿ ಕೊಡಕ್ಕೆ ಹಿಡ್ಕೊಳ್ಳು. ಕೈಗೆ ನೀನಿರೋದಿಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರು? ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ಯಾರು? ಇವರಿನ ಮಹಾರಾಜ. ಯಾಕಾಗ ನೋಡ್ತಿದ್ಯಾ, ನಾನು ರಾಜ್ಕುಮಾರ. ನೀನನ್ನು ಕಾಪಾಡಿದ್ದಕ್ಕೆ ನಿನ್ಗೊಳ್ಳೆ ಬಹುಮಾನ ಕೊಡಿಸ್ತೀನಿ. ಸರಿ ಬಾ ಹೋಗೋಣ. ವಿಜಯ್, ಯಾರಿ ಹುಡುಗ? ರಾಜ್ಕುಮಾರ. ಯಾರಿವರೆಲ್ಲ? ಅವರೆಲ್ಲ ನಮ್ಮ ಸ್ನೇಹಿತರು. ದಯಮಾಡಿಸಿ ಬನ್ನಿ ರಾಜ್ಕುಮಾರ, ದಯಮಾಡಿಸಿ. ವಿಜಯ, ಇದು ಯಾವ ರಾಜ್ಯ? ಇದು ಸ್ವರಾಜ್ಯ. ಹಾಗಂದ್ರೆ? ಅಂದ್ರೆ ಅರಣ್ಯ ರಾಜ್ಯ ಅಂತ. ಓಹೋ, ಇಲ್ಲಿ ಯಾವ್ದು ಮೆತ್ತಿರೋ ಕುರ್ಚಿ ಇಲ್ವಾ? ಮೆತ್ತಿರೋ ಕುರ್ಚಿನ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಂಡ್ರಿ, ಬರ್ತೀನಿ. ನಿಮ್ ಮನೇಲಿ ಸೇವಕರು ದಾಸಿಯರು ಯಾರಲ್ಲ? ಇಲ್ಲೆಲ್ಲ ನಾವೇ ಸೇವಕರು ದಾಸಿಯರು ಮಹಾರಾಜರು ಎಲ್ಲ. ಏನು ಯಾಕಪ್ಪ, ಯಾಕೆ ಹಾಗೆ ನೋಡ್ತಾ ಇದ್ದೀನಿ ನನ್ನ? ಯಾರು ನಾನು? ನೀನು ಅದೇ ಹೇಳಿದಲ್ಲಪ್ಪ, ಏನೋ ರಾಜ್ಕುಮಾರ ಹಾಗೆ. ರಾಜ್ಕುಮಾರನ ಪಕ್ಕದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಹೀಗೆಲ್ಲ ಕೂತ್ಕೋಬೋದಾ? ಇದು ಅಪರಾಧ ಅಲ್ಲ? ತಪ್ಪಾಯ್ತು, ಬುದ್ಧಿಯವ್ರಿಗೆ ಕ್ಷಮಿಸಬೇಕು, ಗೊತ್ತಾಗಿಲ್ಲ ನನಗೆ. ಪರವಾಗಿಲ್ಲ, ಏನಿದು? ಇದ ರೊಟ್ಟಿ ಕಪ್ಪಿಗಿದೆ. ಅದು ಹಾಗೆ ಇರೋದು ರಾಗಿ ರೊಟ್ಟಿ, ನೋಡೋದು ಕಪ್ಪಾಗಿರುತ್ತೆ, ತಿಂದವ್ರು ಕೆಂಪಾಗ್ತಾರೆ. ಹೇಗಿದೆ? ಚೆನ್ನಾಗಿದೆ. ನಾನು ಅರಮನೆಗೆ ಹೋಗಿ ನಮ್ಮಪ್ಪಾಜಿಗೆ ಹೇಳಿ ದೇಶದಲ್ಲಿರೋರೆಲ್ಲ ರಾಗಿ ರೊಟ್ಟಿನೇ ತಿನ್ಬೇಕು ಅಂತ ರಾಜಾಜ್ಞೆ ಹೊರಡಿಸ್ತೀನಿ. ಯಾಕೆ ಈಗ ನಗ್ತಿದ್ದಾರೆ? ಉಚ್ಚಿ ಚಿಡ್ದಿದ್ಯಾ? ಕೇಳ್ತೀನಿ. ಕೇಳು ಕೇಳು.
ನೋಡಿ, ನೀವೆಲ್ಲ ಹೀಗೆ ತಮಾಷೆ ಮಾಡ್ತಾ ಇದ್ರೆ ಹುಡುಗ ಗಾಬರಿ ಆಗ್ಬಿಡ್ತಾನೆ, ನೊಂದ್ಕೊಂಡ್ಬಿಡ್ತಾನೆ. ಅವನ ಮಾತು ಯಾರೇ ತಾನೇ ನನಗೆ ಬರೋಲ್ಲ. ವಿಜಯ ಏನಪ್ಪ ಅದು, ಯಾರೋ ಹುಡುಗನ್ ಕರ್ಕೊಂಡು ಬಂದಿದೀಯಂತಲ್ಲ. ಹೌದಪ್ಪ. ಎಲ್ಲಿ? ಇಲ್ಲೇ ಇದ್ದಾನೆ. ಯಾರದು? ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಅಪ್ಪ ಅವನೊಂದು ಅಪಾಯವಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ದ. ಅವನ ಅದೃಷ್ಟಕ್ಕೆ ಅದೇ ಮಾರ್ಗವಾಗಿ ನಾನು ಕುದಿಯಲ್ಲಿ ಬರ್ತಾ ಇದ್ದೆ. ನಾನೇನಾದ್ರೂ ಅಲ್ಲಿ ಹೋಗದೆ ಹೋಗಿದ್ರೆ ಹುಡುಗ ಬದುಕ್ತಾ ಇಲ್ಲಲ್ಲಪ್ಪ, ಸತ್ ಹೋಗ್ತಾ ಇದ್ದ. ಅವನಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ ಅಂತ ಕಾಣುತ್ತೆ. ಯಾವಾಗಲೂ ತಾನು ರಾಜಕುಮಾರ ಅರಮನೆ ಅಂತ ಏನೇನೂ ಹೇಳ್ತಾ ಇರ್ತಾನೆ. ಅದೇ ಬೇಡ ಅಂತ ನಾನು ಹೇಳಿದ್ದು. ಅವನು ಹೇಳಿದ್ದಕ್ಕೆಲ್ಲ ನಾವು ಹೂ ಅಂತ ಇರಬೇಕು, ಹೌದು ಅಂತ ತಲೆ ಆಡಿಸ್ತಾ ಇರಬೇಕು. ಕ್ರಮೇಣ ಅವನ ಬುದ್ಧಿ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಸರಿಯಾದ ಯೋಚನೆ, ಅದೇ ಸರಿಯಾದ ಯೋಚನೆ. ಹಾಗಾದ್ರೆ ಆ ಹುಡುಗನ ತಂದೆ ತಾಯಿ ಯಾರು ಅಂತ ಗೊತ್ತಾಗೋವರೆಗೂ ಅವನ ಇಲ್ಲೇ ಇರ್ಲಿ. ಇರ್ಲಿ, ನಮ್ಮಲ್ಲೇ ಇರ್ಲಿ, ಆಮೇಲೆ ಕಳ್ಸಿಕೊಟ್ರಾಯ್ತು. ನಕ್ಷತ್ರ ಹೇಳ್ತಿದ್ದೇನಲ್ಲ. ಏನ್ರಿ ಮಗು, ಮನೆ ಬಿಟ್ಟು ಎರಡು ದಿವಸ ಆಯ್ತು, ಇನ್ನೂ ಬರ್ಲಿಲ್ವೇ? ಸಾಲ ಕುಡಿಯೋದು ಕೈರ್ತಿಲ್ಲ, ಕೈ ಕಾಸ್ಬೇಕಾಗಿಲ್ಲ, ಮನೆ ಕಡೆ ನಿಗಾ ಇಲ್ಲ, ನಿನ್ ತಲೆ ಒಳಗೆ ಬುದ್ದಿಲ್ಲ. ಹೊಟ್ಟೆಚ್ಚಿರಕಂದ್ರೆ ಅವನೇ ಬಂದ್ ಬಿದ್ದಕಡೆ. ನಿಮಗಿರೋ ನೆಮ್ಮದಿ ನನಗಿಲ್ವಲ್ಲ. ನೆಮ್ಮದಿ ಬೀದಿಯಲ್ಲಿ ಸಿಗ್ತದೆ ರೈ? ತೋಳು ಸಂಕಟ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ಹೆಣ್ಣಾದ್ಮೇಲೆ ಹೇಳ್ಬೇಕು, ಕಣ್ಣಿದ್ಮೇಲೆ ಹೇಳ್ಬೇಕು. ಸುಮ್ಮನೆ ಬಂದ್ ಬಿದ್ದಕಡೆ ಮಹಾರಾಜ ಮುದಿಯ ಆರೋಗ್ಯನೂ ಸರಿಯಿಲ್ಲ, ಇವತ್ತು ನಾಳೆನೋ ಕೊಟಕ್ ಅನ್ನೋದು ಖಂಡಿತ. ಅಲ್ಲಿ ನಮ್ ದಾರಿ ಸಲೀಸೆ, ನೇರವಾಗಿ ಕತ್ತಿ ಹಿಡ್ಕೊಂಡು ಹೋಗಿ ಸಿಂಹಾಸನ ಹತ್ತು ಕೂತ್ಕೊಂಡ್ಬಿಡ್ಬೋದಲ್ಲ. ನಿನ್ ತಲೆ, ಮಹಾರಾಜನ್ಗೆ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ ಮರಿಬೇಡ. ಅವನಿನ್ನು ಹುಡುಗ ತಾನೆ. ಸಿಂಹದ ಮರಿ ಚಿಕ್ಕದಾದ್ರೂ ಸಿಂಹನೇ ಕಣು. ರಾಜ್ಕುಮಾರ ಬುದ್ಧಿವಂತ. ಅಯ್ಯಯ್ಯೋ, ನೀವು ಅವನಿಗಿಂತ ಬುದ್ಧಿವಂತರು ದಣಿ. ಅದಕ್ಕೆ ಅವನನ್ನೇನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಅವನ್ನ ಗುಟ್ಟ ಕಚ್ಚಕಂದ್ಬಿಟ್ರೆ ಮುಟ್ಟಾಳ. ಹತ್ರದ ಬಂಧುಗಳನ್ನು ತರ್ತಾರೆ, ರಾಜನನ್ನಾಗಿ ಮಾಡ್ತಾರೆ. ಅವನು ಜೀವಂತವಾಗಿರ್ಬೇಕು, ಅಪ್ರಯೋಜಕನಾಗಿರ್ಬೇಕು, ಆಗ್ಲೇ ನಮ್ ದರ್ಬಾರ್ ನಡೆಯೋದು. ಆ ಹೊಳಿತು. ಏನು ಮಾರಿಕಟ್ಟೆ ಮಾರಮ್ಮನಗುಡಿ ಹಿಂದಿರೋ ಮಾದಮ್ಮನ ಮನೆಗೆ ಹೋದ್ರೆ ಮುಗೀತು. ಹೆಕ್ಕನ್ನ ನಾಯಿ ಮಾಡ್ತಾಳೆ, ನಾಯಿನ ಹಂದಿ ಮಾಡ್ತಾಳೆ. ಮಾದಮ್ಮ. ಯಾರು? ನಾನು ಚಂದ್ರ. ಬಾ ಬಲ್ಲಿ 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 ಬಲ್ಲಿ. ಇವ್ರು ಯಾರು ಗೊತ್ತಾ? ಈ ರಾಜ್ಯದ ಸೇನಾಧಿಪತಿಗಳು. ಇವರು ನಿನ್ ಕೈ ಚಳಕ ನೋಡ್ಬೇಕು ಅಂತ ಬಂದಿದ್ದಾರೆ. ಯಾವನವನು ನನ್ ಕೈ ಚಳಕ ನೋಡವನು? ಮಾದಮ್ಮನ್ನ ಪರಿಸೇನ ಮಾಡ್ತಾನೆ. ಕಾರ್ಯವಾಸಿ ಕಾರ್ಯವಾಸಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಗಲ್ಲ ಮಾದಮ್ಮ, ನಮ್ ದೋಣಿಗಳದ್ದು ಬಂಗಾರದಂತ ಮನಸ್ಸು. ಇವರು ನಿನ್ ಮದ್ದಿನ ಪ್ರಭಾವ ನೋಡ್ಬೇಕು ಅಂತ ಬಂದಿದ್ದಾರೆ. ಪ್ರಭಾವ ನೋಡ್ಬೇಕಾ? ರುಬಿ ಚುಕ್ಕ ರುಬಿ ಚುಕ್ಕ ಕುಡಿ, ರುಬಿ ಚುಕ್ಕ ಕುಡಿ. ಏನಾಗ್ಬೇಕು? ಹುಚ್ಚಿಡಿಯೋ ಮದ್ದು ಬೇಕು. ಇದನ್ನ ಆಲ್ಗಾ ಕುಡಿದ್ರೆ ಏನಾಯ್ತದ ಗೊತ್ತಾ? ಏನಾಗತ್ತೆ? ಸೇನಾಪತಿ ಕುಡಿದ್ರೆ ನಾನ್ ಸೇನಾಪತಿನೇ ಅಲ್ಲ ಅಂತಾನೆ, ಮಹಾರಾಜ ಕುಡಿದ್ರು ನಾನ್ ಮಹಾರಾಜನೇ ಅಲ್ಲ ಅಂತಾನೆ. ನೀನ್ ಕುಡಿದ್ರೆ ನಿನ್ ಕಂಚಿ ಅಲ್ಲ ಅಂತೀಯಾ? ದಣಿ, ನಿಮ್ ಕೆಲಸ ಮುಗಿದ್ದು. ಶಾಬಾಷ್. ಮಾದಮ್ಮ, ಚಂಪಾ
ಏನು? ಎಲ್ಲಿಗೆ ಹೋಗ್ತಾ ಇದ್ದ ನನ್ನ ಪ್ರೇಮದ ಪುತ್ರಳೆ? ರಾಜಕುಮಾರಿಗೆ ಹಾಲ್ ತಗೊಂಡು ಹೋಗ್ತಾ ಇದ್ದೀನಿ. ಸೇನಾಪತಿಗಳು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಹೇಳಲಪ್ಪ. ಏನ್ ಹೇಳಿದ್ರು ಅಂತ ಹೇಳ್ಬಾರ್ದಪ್ಪ. ಹೇಳು ಅಂದ್ರೆ? ಹೇಳಿದ್ರೆ ಏನ್ ಕೊಡ್ತೀಯಾ? ನಿಂಗೇನ್ ಬೇಕು? ಒಳ್ಳೆ ಫಲಹಾರ ತಂದು ಕೊಡ್ತೀಯಾ? ಖಂಡಿತ ತಂದು ಕೊಡ್ತೀನಿ. ಸೇನಾಪತಿಗಳು ಹೇಳಿದ್ರು ಇಲ್ಲಿರೋ ದಾಸದಾಸಿ ಇರ್ಬೇಕು, ನಿನ್ನ ದೇವದಾಸಿ ಅಂದ್ರು. ದೇವದಾಸಿ ಅಂದ್ರೆ ದೇವರ ಸೇವೆ ಮಾಡೋಳು ಅಂತ. ನಮ್ಮ ಪ್ರಭುಗಳ ಸೇವೆನ ದೇವರ ಸೇವೆ ಮಾಡ್ತಾ ಮಾಡ್ತಾಳೆ. ಮಹಾರಾಜರು ಹೇಳಿ ಅವಳಿಗೆ ಸಂಬಳ ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೌದಾ? ಮತ್ತೆ ನಂಗೆ ಫಲಹಾರನೇ ತಂದ್ಕೊಡ್ಲಿಲ್ಲ. ಒಂದ್ ನಿಮಿಷ ಇಲ್ಲೇ ಇರು. ಬೇಕಂಡ ನನ್ನ ಬಂಗಾರಿ. ರಾಜ್ಕುಮಾರ ತಗೋ ಬಾದಾಮಿ ಹಾಲು, ವಾಸನೆ ಘಮ ಘಮ ಘಮ, ಕುಡಿತಿದ್ರೆ ತಲೆಯೆಲ್ಲ ದಿಮ ದಿಮ ದಿಮ, ಆಮೇಲೆ ಮೈಯೆಲ್ಲ ಜುಮ ಜುಮ ಜುಮ. ತಗ ಕುಡಿ ರಾಜ್ಕುಮಾರ. ಅಯ್ಯೋ ಹಾಲೆಲ್ಲ ಚೆಲ್ಲೋಯ್ತಲ್ಲ ರಾಜ್ಕುಮಾರ. ನೀನ್ ರಾಜ್ಕುಮಾರ ಅಲ್ವಾ? ನಿಜವಾಗ್ಲು? ನಿಜವಾಗ್ಲು ನಾ ರಾಜ್ಕುಮಾರ ಅಲ್ಲ. ಅಯ್ಯೋ ಮಾದಮ್ಮ ಏನ್ ಮಹಿಮೇಲಮ್ಮ, ಬರೀ ಹಾಲಿನ ವಾಸನೆಗೆ ಬುದ್ಧಿ ಆಕಾಶ ಕಾಡ್ಬಿಡ್ತಲ್ಲ. ಅಯ್ಯ ನೀನ್ ನಿಜವಾಗ್ಲು ರಾಜ್ಕುಮಾರ ಅಲ್ಲ ತಾನೆ? ಅಲ್ಲ. ಯಾರ್ ಬಂದ್ ಕೇಳಿದ್ರು ಈ ಮಾತು ಹೇಳ್ತೀಯ ತಾನೆ? ಜೈ ಮಾದಮ್ಮ, ಮಾದಮ್ಮ, ಮಾದಮ್ಮ. ಏನು ರಾಜಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ? ಯಾರು ಹೇಳಿದವ್ರು ಹಾಗಂತ? ನಾನೇ ನಾನೇ ಮಹಾರಾಜ. ರಾಜ್ಕುಮಾರು ನಿತ್ಯದ ಹಾಗಿಲ್ಲ, ಮುಖದಲ್ಲಿ ಏನೋ ಆತಂಕ. ನನ್ ರಾಜ್ಕುಮಾರ ಅಲ್ಲ, ನನ್ ರಾಜ್ಕುಮಾರ ಅಲ್ಲ ಅಂತಾರೆ. ಏನೋ ಮಾತಾಡ್ತಾರೆ, ಹೇಗೆಗೋ ಆಡ್ತಾರೆ. ಹತ್ರ ಹೋದ್ರೆ ಹೆದರ್ಕೊಂಡು ದೂರ ಹೋಗ್ತಾರೆ. ದಯಮಾಡಿ ಕುಮಾರ, ಕುಮಾರ, ಮಗು ಕುಮಾರ. ಕುಮಾರ, ಕುಮಾರ, ಮಗು ಕುಮಾರ. ರಾಜ್ಕುಮಾರ, ಮಗು ಇಲ್ಲಿ ಬಾಯಲ್ ಕೂತ್ಕೋ. ಕುಮಾರ, ಯಾಕೆ ಮಗು ಹಾಗೆ ನೋಡ್ತಿದ್ಯಾ? ನೀವ್ಯಾರು? ನಿಮ್ ತಂದೆ ಕಣಪ್ಪ. ಅಲ್ಲ, ಇವ್ರು ನಮ್ ತಂದೆ ಅಲ್ಲ. ಕುಮಾರ ಹಾಗನ್ಬಾರ್ದಪ್ಪ, ನೋಡು ನಾನು ನಿನ್ ತಂದೆ ಅಲ್ವೇನಪ್ಪ? ಹೌದಪ್ಪ, ಮಹಾರಾಜರು ಹೇಳ್ತಾ ಇರೋದು ನಿಜ. ಮಹಾರಾಜರು, ಮಹಾರಾಜ, ಮಹಾರಾಜ, ನಾನು ನಿಮ್ ಮಗ ಅಲ್ಲ, ನಮ್ಮಪ್ಪ ಹುಡುಕ ಮಂತ್ರಿ. ಮಹಾರಾಜ, ಮೊದಲು ರಾಜವೈದ್ಯರನ್ನು ಕರೆಸಿ. ನನ್ನ ಬೊಕ್ಕಸ ಬರಿದಾಗ ಹೋದ್ರು ಚಿಂತೆ ಇಲ್ಲ, ನನ್ನ ಮಗ ಮೊದಲಾಗಬೇಕು, ನನ್ನ ಮಗ ಮೊದಲಾಗಬೇಕು. ಈ ಹುಡುಗ ಅಳತೆ ಬಟ್ಟೆ ಇದೆಯಾ? ಇದೇ ಸ್ವಾಮಿ. ಕೊಡಿ, ಇದೆರಡಿದೆ ನೋಡಿ. ಸರಿಯಾಗಿದೆ ರಾಜ್ಕುಮಾರ? ಸರಿಯಾಗಿದೆ, ಹೊರಡೋಣ. ಯಾರ್ ನೀನ್? ಏನಲ್ಲ ಹುಡುಗಿ, ಕುದುರೆನ ಆರಿಸ್ಕೊಂಡು ಹೋಗ್ತಾ ಇದೀಯಾ? ನಾನಿನ್ ಕಳ್ಳಿ ಅಲ್ಲ. ಕಳ್ಳಿ ಅಲ್ಲ, ಮಳ್ಳಿ, ಮಳ್ಳಿ ಅಲ್ಲೇನಪ್ಪ? ಹೌದು ಹೌದು. ನೀನ್ ಹೆಣ್ಣ? ನೀನ್ ಕರ್ಮನ? ನೀನ್ ಹೆಣ್ಣ ಅಂತ ಹೆಣ್ಣಾಗಿ ಕುದುರೆನ ಆರಿಸ್ಕೊಂಡು ಹೋಗ್ತಾ ಇದೀಯಲ್ಲ,
ಹತ್ರ ಒಂದೆರಡು. ಯಾಕಪ್ಪ ಹೆಣ್ಮಗನ ಹೊಡಿಬೇಕು ಬಡಿಬೇಕು ಅಂತ ಇದಿಲ್ಲ. ನೋಡಿ ತಾತ, ನೋಡಿ ತಾತ, ನೋಡಿಮ್ಮ, ಇವರು ನಮ್ಮ ಯಜಮಾನ್ರು. ಎಲ್ರ ಮುಂದೆ ನಾನು ಹೊಡಿತೀನಿ ಬಡಿತೀನಿ ಅಂತಾರೆ. ಯಾರನ್ನ ಯಜಮಾನ್ ಅಂತ ಇರೋದು ನೀನು? ಹುಚ್ಚಿಡಿದೀಯ ನಿನಗೆ? ಯಾಕ್ರಿ ಹೀಗ್ ಹುಡುಗಾಟ ಆಡ್ತಾ ಇದೀರಾ? ಹೊಡೆದಂದ್ರೆ ಬುರುಡೆ ಬಿಚ್ಚಿ ಹಾಕ್ಬಿಡ್ತೀನಿ ಮೇಲೆ. ಅಯ್ಯೋ, ಎಲ್ರ ಮುಂದೆನೂ ಹೊಡಿಬೇಡಿ. ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ ಬುರುಡೆನಾದ್ರೂ ಬಿಚ್ಚಿ ಕಾಲ್ನಾದ್ರೂ ಮುರಿರಿ. ಬೇಡ ಅಂತೀನ? ತೆಗೆದು ಮಾತಾಡು. ಅಪ್ಪ ಮಗನೇ, ಏನೋ ತಾ ತಂದೆ ಹೆಣ್ಮಕ್ಳನ್ನ ಹೀಗೆಲ್ಲ ಹೊಡಿಬಾರ್ದಪ್ಪ. ನಿನ್ನ ಮನೆ ಕರ್ಕೊಂಡು ಪೂಜೆ ಮಾಡುವಂತೀಯಪ್ಪ? ಹೌದಪ್ಪ. ಇವತ್ತೇ ಕೊನೆ. ಇನ್ನೊಂದು ಸಲ ನಾನು ವಾತಿನಿ ವಿರೋಧವಾಗಿ ನಡೆದ್ರೆ ನಿನ್ನ ಸಿಗದು ತೋಳ ಕಟ್ಟಿಬಿಡ್ತೀನಿ. ಆತ, ಇವತ್ತು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗಪ್ಪ. ಏನು ಮಾಡೋದು, ನಡೀರ ಹೋಗಣ. ಏ, ಅವಳಿಗೆ ಬಿಟ್ಟೋಗಂತೀಯ? ಇಲ್ಲ ಅಂದ್ರೆ ಅವಳ ಗಂಡ ಹತ್ರ ವದ ತಿನ್ನೋ ಅಂತೀಯ? ಒಂಟಿಯಾಗಿ ಬಂದಾಗ ನಾವ್ ಆಡ್ಸ್ಕೊಂಡು ಬಂದ್ವಿ, ಜೋಡಿಯಾಗಿ ಬಂದಾಗ ಸೇನಾಪತಿ ಆಡ್ಸ್ಕೊಂಡು ಹೋಗ್ಲಿ. ನಡೀರ ಹೋಗೋಣ. ಇದ್ಯಾ ಇಷ್ಟ ದಿನ ನಿನ್ ನೆಂಟಿ ಎಲ್ಲೋಗಿದ್ಲು? ತವ್ರ ಮನೆಗೆ ಹೋಗಿದ್ದೆ. ಸುಡ್ಗಾಡ್ಗೆ ಹೋಗಿದ್ಲು. ಏ ಇಳಿಯ ಕೆಳಗೆ. ಯಾಕೆ ಇಳಿಯ ಅಂದ್ರೆ ಹತ್ತಿ ನೋಡು. ಯಾಕೆ ಅಂತ ಯಾಕೆ ಇಳಿಯ ಕೆಳಗೆ? ಯಾಕ್ರಿ ಏನ್ ಮಾಡ್ಬೇಕು ಅಂತಿದ್ದೀರಾ? ನಿನ್ನ ದಾರಿ ನೀನ್ ಹಿಡ್ಕೊಂಡು ಹೋಗುವಂತೀನಿ. ಅಲ್ಲ, ನೀನ್ ಯಾರು ಅಂತ? ಎನ್ನ ಮಾವನ ಮಗಳ? ಅಷ್ಟು ಜನಗಳ ಮಧ್ಯೆ ಸಂತೆನಲ್ಲಿ ನನ್ನ ಗಂಡ ಅಂತ ಕರೆದಿಲ್ಲ, ಯಾಕೆ ಅಂತ? ಮತ್ತೆ ನೀವು ನನ್ನ ಹೆಂಡತಿ ಅಂತ ಕೂಗುದ್ರಲ್ಲ, ಯಾಕೆ? ಯಾಕೆಂದ್ರೆ ನಿನ್ ಹಿಂದ್ಗಡೆ ಇದ್ರಲ್ಲ ನಾಲ್ಕು ಜನ ಕುದುರೆ ಸವಾರರು, ನೀನ್ ಯಾವ್ದೋ ಅಪಾಯದಲ್ಲಿ ಸಿಕ್ಕಾಕೊಂಡಿರಬಹುದು ಅಂತ ನನಗನಿಸ್ತು. ಅದರಿಂದ ಪಾರ್ ಮಾಡ್ಬೇಕಾಗಿದ್ದು ನನ್ನ ಕರ್ತವ್ಯವಾಗಿತ್ತು, ಅಷ್ಟೇ ಮಾಡಿದೆ. ಹೋಗಿದ್ ಬಾ. ನೋಡಿ, ನೀವು ನನ್ನ ಬಿಟ್ಬಿಟ್ಟು ಹೊರಟೋದ್ರೆ ನನ್ನ ಮಾನ ಪ್ರಾಣ ಎರಡೂ ಹೊರಟೋಗುತ್ತೆ. ಸೇನಾಪತಿ ನನ್ನನ್ನು ಹುಡುಕಿಸ್ತಿದ್ದಾನೆ. ಸೇನಾಪತಿ? ಏಕೆ, ಏನಾಯ್ತು? ನಾನು ಹಕ್ಕಿ ಮಾರ್ಕೊಂಡು ಜೀವನ ಮಾಡೋಳು, ಅಪ್ಪ ಅಮ್ಮ ಇಬ್ರು ಇಲ್ಲ. ಇವತ್ ನಾನು ಹಕ್ಕಿ ಮಾರ್ಕೊಂಡು ಬರುವಾಗ ಒಬ್ಬ ಬಂದು ನಮ್ಮ ಸೇನಾಪತಿ ಹೆಂಡತಿ ನಿನ್ನ ಹತ್ತಿರ ಹಕ್ಕಿ ಎಲ್ಲ ಕೊಂಡ್ಕೊಂತಾರೆ ಅಂತ ಹೇಳಿ ಕರ್ಕೊಂಡು ಹೋದ. ನಮ್ಮ ಸೇನಾಪತಿಗಳಿಗೆ ಹಕ್ಕಿಗಳಂದ್ರೆ ಪ್ರಾಣ. ಗಿಣಿಯಾದ್ರೂ ಸರಿ, ನವಿಲಾದ್ರೂ ಸರಿ, ಗುಬ್ಬಚ್ಚಿ ಆದ್ರೂ ಸರಿ, ಮನೆಗೆ ಗೂಬಿ ಆದ್ರೂ ಸರಿ, ಒಟ್ನಲ್ಲಿ ಹಕ್ಕಿಗಳಿಗೋಸ್ಕರ ಲಕ್ಕವಿಲ್ಲೋಟ್ ಸರಿ ಪ್ರಾಣ ಕಳ್ಕೊಂಡಿದ್ದಾರೆ. ದನಿಗಳೇ, ಇಷ್ಟು ದಿನ ನಾಡಹಕ್ಕಿಗಳನ್ನೇ ನೋಡಿ ನೋಡಿ ಬೇಜಾರಾಗಿತ್ತು. ಇವತ್ತು ಒಳ್ಳೆ ಮೊಪಾದ ಕಾಡ ಹಕ್ಕಿನೇ ಸಿಕ್ಕಿದೆ. ಅಯ್ಯಯ್ಯೋ, ನೀವು ಬಯಸಿದ್ರೆ ಕಾಡ ಹಕ್ಕಿ ಏನು, ಸುಡುಗಾಡ ಹಕ್ಕಿ ಬೇಕಾದ್ರೆ ಸಿಗುತ್ತೆ. ಚಂದ್ರ, ಗೊತ್ತಾಯ್ತು. ಗಣಿ, ನಿಮಗೆ ಈ ಹಕ್ಕಿ ಬೇಕಾ, ಇದು ಬೇಕಾ? ಅದನ್ ತಿಳ್ಕೊಳಕ್ಕೆ ನಿನ್ನ ಇಲ್ಲಿ ಕರೆಸಿದ್ದು. ನನಗೇನು ಬೇರೆ ದಾರಿ ಕಾಣ್ದೆ. ಸೇನಾಪತಿ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಿಮ್ ಕುದುರೆ ಮೇಲೆ ಹತ್ತು ಹೋಗೋಣ ಅಂತ ನೋಡಿದೆ. ಅಷ್ಟರಲ್ಲಿ ನೀವು ಬಂದ್ರಿ. ಅಂತೂ ಆ ಸೇನಾಪತಿ ಕೈಯಿಂದ ತಪ್ಪಿಸ್ಕೊಂಡು ಬಂದಿದ್ದೆ ಒಂದು ದೊಡ್ಡ ಅದೃಷ್ಟ ನಿಂದು. ಸರಿ, ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀಯೇ? ನನಗೇನು ತೋಚ್ತಾ ಇಲ್ಲ. ಒಂದು ಕೆಲಸ ಮಾಡ್ಬೋದು. ನಿನಗೇನು ಅಭ್ಯಂತರವಿಲ್ಲ ಅನ್ನೋದಾದ್ರೆ ನಮ್ಮ ಜೊತೆಲಿರಬಹುದು. ಆ ಸೇನಾಪತಿ ಕೈಯಿಂದ ಯಾವ ಅಪಾಯವೂ ಬರದ ಹಾಗೆ ನೋಡ್ಕೊಳ್ಳೋ ಭಾರ ನಮ್ದು. ಏನಂತೀಯ ಪ್ರಭು? ನಾನು ನನಗೆ ತಿಳಿದ ವೈದ್ಯವನ್ನೆಲ್ಲ ಮಾಡಾಯ್ತು. ರಾಜಕುಮಾರರ ಬುದ್ಧಿ ಮಾತ್ರ ಸರಿ ಹೋಗಲಿಲ್ಲ. ಮಂತ್ರಿ, ನಾನು ಸತ್ತ ಮೇಲೆ ನನ್ನ ಮಗ ರಾಜ್ಯ ಆಳ್ತಾನೆ ಅಂತ ನೆಮ್ಮದಿಯಿಂದ ಇದ್ದೆ. ಈಗ ನೆಮ್ಮದಿನೂ ಹೋಯ್ತು, ಈ ಮುಪ್ಪಿನ ಕಾಲದಲ್ಲಿ ಶಾಂತಿನೂ ಹೋಯ್ತು. ರಾಜವೈದ್ಯರೇ, ಇದೇನಾ ನಿಮ್ಮ ಯೋಗ್ಯತೆ? ಇಷ್ಟೇನಾ ನಿಮ್ಮ ಅನುಭವ? ಕೇವಲ ನೆಗಡಿ ಕೆಮ್ಮನ್ನು ವಾಸಿ ಮಾಡುವ ನಿಮ್ಮನ್ನು ರಾಜವೈದ್ಯರು ಅಂತ ಕರೆದದ್ದು ನಮ್ಮ ತಪ್ಪು. ಸೇನಾಪತಿಗಳೇ, ಈ ವಿಚಿತ್ರವಾದ ಕಾಯಿಲೆ ವಿಷಯ ಆಯುರ್ವೇದ ಗ್ರಂಥದಲ್ಲೇ ಇಲ್ಲ.
ರಾಜಕುಮಾರರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ. ರಾಜಕುಮಾರ ಅಂತ ಮಾತ್ರ ಒಪ್ಕೋತಿಲ್ಲ. ಅದನ್ನ ಒಪ್ಕೊಂಡ್ರೆ ನೀವ್ ಯಾಕಬೇಕು, ನಿಮ್ ಔಷಧಿ ಯಾಕಬೇಕು? ಇಷ್ಟು ದಿನ ಪ್ರಭುಗಳು ಉಪ್ತಿನಲ್ಲ, ಆ ಋಣ ತೀರಿಸಬೇಕು ಆತರ ಬೇಡವೆ. ವೈದ್ಯರನ್ನ ಬೈದ್ರೆ ರೋಗ ಪರಿಹಾರ ಆಗುತ್ತೇನು? ಇನ್ಯಾರನ್ನ ಬೈಬೇಕು? ನಿಮ್ಮಂತ ನಿಧಾನ ಪ್ರವೃತ್ತಿ ಅವರು ಇರೋದ್ರಿಂದಲೇ ಇಂತಹ ಅಪ್ರಯೋಜಕ ರಾಜ ವೈದ್ಯರು ಯಾರ ಮನೆಯಲ್ಲಿ ಇರೋದು? ಪ್ರಭು ಪ್ರಭು, ಕಣ್ಣೀರ್ ಹಾಕ್ಬಿಡಿ, ನನಗೆ ಸಂಕಟವಾಗುತ್ತೆ, ಅಪ್ಪಣೆ ಕೊಡಿಸಿ. ನಮ್ಮ ರಾಜಕುಮಾರನ ಕಾಯಿಲೆ ಯಾರು ವಾಸಿ ಮಾಡ್ತಾರೋ ಅವರಿಗೆ ರಾಜ ವೈದ್ಯನ ಉದ್ಯೋಗ ಕೊಡ್ತೀವಿ ಅಂತ ಡಂಗೂರ ಹೊಡಿಸ್ತೀನಿ. ನನ್ನ ಮಗನ ಕಾಯಿಲೆ ಯಾರು ವಾಸಿ ಮಾಡ್ತಾರೋ, ಯಾರು ಮಾಡಲ್ವೋ ಆ ಪರಮಾತ್ಮನಿಗೆ ಗೊತ್ತು. ನಾಚಿಕೆ ಬೇರೆ ತೆಗೆ ಕೈನ. ಅಲ್ಲಮ್ಮ, ಸಂತೆ ಸಾರ್ಜನ ಇರ್ಬೇಕಾದ್ರೆ ನಮ್ಮ ಯೋಜನೆ ಗಂಡ ಅಂತ ಹೇಳ್ದಲ್ಲ, ಯಾಕೆ? ಅಷ್ಟು ಮಾತ್ರ ಗೊತ್ತಾಗಿಲ್ವಾ? ಹುಡುಗ ಮುದ್ದಾಗಿದ್ದಾನೆ, ನೋಡಕ್ ಲಕ್ಷಣವಾಗಿದ್ದಾನೆ, ಒಂದ್ ಕೈ ನೋಡೋಣ ಅಂತ. ಇನ್ನೇನು, ಅವ್ನು ನೋಡ್ತಿದ್ದಾಗೆ ಆಸೆ ಆಗುತ್ತಾ, ಕಣ್ಣು ಕಣ್ಣು ಸೇರ್ತಿದ್ದಾಗೆ ಪ್ರೀತಿ ಉಪ್ಪಿಡ್ತಾ? ಏ ಏನ್ರ, ಎಲ್ರು ಕೆಲ್ಸಕ್ಕೆ ಬಾರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಚೆಲುವಿ ಚೆಲುವಿ, ಇವತ್ ಬೆಳ್ದಿನ ರಾತ್ರಿ ಗೊತ್ತಾ, ಇವತ್ ರಾತ್ರಿ ಎಲ್ ಮಲ್ಕೊಂತೀಯ? ನನ್ನ ಹತ್ರ. ನನ್ನ ಹತ್ರ? ಇಲ್ಲ, ನನ್ನ ಹತ್ರ. ನನ್ನ ಹತ್ರ? ಯಾರ ಹತ್ರ ಬೇಡ, ನನ್ನ ಹತ್ರ ಮಲ್ಕೊಮ್ಮ. ಹೋಗಿ ಅಜ್ಜಿ ಹತ್ರನೇ ಇರು, ರಾತ್ರಿ ನಿದ್ದೆ ಬಂದಾಗ ಗುಂಡೆ ಎತ್ತಾಕೂ ಮುತ್ತಿಗೆ ಎಚ್ಚರಾಗಲ್ಲ, ನೀನ್ ಎಲ್ಲಿ ಬೇಕಾದ್ರೆ ಎದ್ದೋಗು. ಸ್ವಲ್ಪ ಇರಪ್ಪ, ಸ್ವಲ್ಪ ಇರಪ್ಪ, ನಾನು ಎತ್ಕೊಡ್ತೀನಿ. ಎತ್ತು ಮೆತ್ತಿ ಮೆತ್ತಿ ಮೆತ್ತು ಹೋಗು.
ಹದಿಯಲ್ಲಿ ಯಾರು ಈಗ ಇರುವುದಿಲ್ಲ, ಪ್ರಣಯದ ಆಟವನ್ನು ಯಾರು ಅಲ್ಲಿ ನೋಡೋರಿಲ್ಲ. ಏನ್ ಹೇಳಿದ್ರು? ನೀವು ಯುವರಾಜರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಹೇಳ್ಕೊಡದಿದ್ರಿಂದ ಅವ್ರಿಗೆ ಬುದ್ಧಿ ಕೆಟ್ಟಿದೆ ಅಂತೆ. ಅದಕ್ಕೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡದಿದ್ರೆ ನಿಮ್ ಜೀವಕ್ಕೆ ಅಪಾಯ. ಅಯ್ಯೋ ದೇವ್ರೇ, ಅವ್ರ ತಲೆ ಕೆಟ್ಕೋತಿದ್ರೆ ಅದಕ್ಕೆ ನಾನ ಹೊಣೆ. ಕರ್ಮ ಕರ್ಮ. ಕೂತ್ಕೊಳ್ಳಿ ರಾಜ್ಕುಮಾರ. ರಾಜ್ಕುಮಾರ. ಏನ್ ಗುರುಗಳೇ? ನಾನು ಹೇಳ್ಕೊಟ್ಟು ಪಾಠಗಳನ್ನೆಲ್ಲ ಅಭ್ಯಾಸ ಮಾಡಿದಿರಿ ತಾನೆ? ಯಾವ ಪಾಠಗಳು? ಯಾವ ಪಾಠಗಳು? ನಾನು ಹೇಳ್ಕೊಡೋ ಪಾಠಗಳನ್ನ ಗಮನವಿಟ್ಟು ಕಲೀರಿ, ಇಲ್ದೆ ಹೋದ್ರೆ ನನ್ನ ಹೆಂಡತಿ ವಿಧವೆ ಆಗ್ತಾಳೆ. ವಿಧವೆ ಅಂದ್ರೆ? ಗಂಡಸತ್ತವಳು ಅಂತ. ನೀನ್ ಸುಮ್ನಿರೋ, ನಾನು ಹೇಳ್ತೀನಿ. ರಾಜ್ಕುಮಾರ, ನೀವು ರಾಜರಾದ ತಕ್ಷಣ ಮಾಡಬೇಕಾದ ಮೊದಲನೇ ಕರ್ತವ್ಯ ಏನು? ಊರ್ನಲ್ಲಿರೋ ಸಾರ ಅಂಗಡಿಗಳೆಲ್ಲ ಮುಚ್ಚಿಸ್ತೀನಿ. ಗಣೇಶ, ಇದೇನಾ ನಾನು ಹೇಳ್ಕೊಟ್ ಪಾಠ? ಹಿಡಿ ಕೈ. ಈಗ ಅತಿ ಸುಲಭವಾದ ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ ಉತ್ತರ ಹೇಳಿ ಪ್ರಭು. ಎಲ್ಲಕ್ಕಿಂತ ಕಷ್ಟವಾದ ಕೆಲಸ ಯಾವುದು? ಅರಮನೆಯಲ್ಲಿರೋದು. ಗಣೇಶ ಹಿಡಿ ಕೈ. ಯುವರಾಜ, ನಿಮಗ್ ಕೈ ಮುಗಿತೀನಿ. ನೀವೇ ಕಲ್ತೀರಾ? ಚೀಲದಲ್ಲಿರೋ ಹಣ ಎಲ್ಲ ಖಾಲಿ ಆಗುತ್ತಲ್ಲ ಅಂತ ನೋಡಿ. ಪ್ರಪಂಚದಲ್ಲೆಲ್ಲ ಅತಿ ದುಷ್ಟವಾದ ವ್ಯಕ್ತಿ ಯಾರು? ನಮ್ಮಪ್ಪ. ಗಣೇಶ ಹಿಡಿ ಕೈ. ಇದೇನ್ ಹೊಸ್ದಾಗ ಕೇಳ್ತಿರಲ್ಲ ಯುವರಾಜ, ನೀವು ಮಾಡೋ ತಪ್ಪಿಗೆ ಅವನಿಗೆ ಏಟ್ ಕೊಡ್ಬೇಕು. ನಾನ್ ತಿನ್ನೋ ಏಟ್ಗೆ ಗುರುಗಳು ಒಂದು ವರಹ ಕೊಡ್ಬೇಕು. ಏನು? ನಾನ್ ತಪ್ಪು ಮಾಡಿದ್ರೆ ನೀನೇ ತಿನ್ಬೇಕಾ? ಇದು ತಪ್ಪು. ನಾನ್ ಮಾಡಿದ ತಪ್ಪಿಗೆ ನಾನೇ ಏಟ್ ತಿನ್ಬೇಕು. ಹೊಡಿರಿ. ನಿಮ್ ತಪ್ಪಿಗೆ ನಿಮ್ಮನ್ನೇ ಹೊಡೆಯೋದ? ಇಲ್ಲ, ನನ್ನಿಂದ ಆಗೋಲ್ಲ. ಇನ್ ಸತ್ರು ನನ್ನ ಕಡೆ ತಲೆ ಇಡೋಲ್ಲ. ಇಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ಬಿಡಿ ಗುರುಗಳೇ. ಅವಿವೇಕಿ, ಅವಿಧೇಯ, ಅಪ್ರಯೋಜಕ. ತಗೋ, ನಿನಗೆ ಹಣ ತಳಬೇಕಾಗಿರೋದು ಹಣ. ಹೋಗು. ಕಮ್ಮಿ ಇದೆಯಲ್ಲ ಗುರುಗಳೇ. ನಿಮಗೂ ಆ ಸೇನಾಪತಿಗೂ ಯಾಕಷ್ಟು ದ್ವೇಷ ಬಂತು? ನ್ಯಾಯಕ್ಕೂ ಅನ್ಯಾಯಕ್ಕೂ, ಧರ್ಮಕ್ಕೂ ಅಧರ್ಮಕ್ಕೂ ಯಾವಾಗ್ಲೂ ವೈರ ಕಣಮ್ಮ. 15 ವರ್ಷಗಳಿಂದ ನಡೆದ ಘಟನೆ ಇದು. ಆಗ ನಾನು ಈ ರಾಜ್ಯಕ್ಕೆ ಸೇನಾಧಿಪತಿಯಾಗಿದ್ದೆ. ಈ ದುಷ್ಟ ನನ್ನ ಕೈ ಕೆಳಗೆ ಉಪಸೇನಾಧಿಪತಿಯಾಗಿದ್ದ. ಮೊದಲಿನಿಂದಲೂ ಅವನ ಬಗ್ಗೆ ನನಗೆ ಅನುಮಾನ ಇತ್ತು. ಇವನಿಂದ ರಾಜ್ಯಕ್ಕೆ ಏನಾದರೂ ಕೇಡಾಗಬಹುದೇನೋ ಅಂತ ಬಹಳ ಎಚ್ಚರಿಕೆಯಿಂದಲೂ ಇದ್ದೆ. ಯಾವತ್ತಾದ್ರೂ ಸರಿಯಾದ ಸಾಕ್ಷಿ ಸಮೇತ ಅವನು ಸಿಕ್ಕಿಬಿದ್ದಾಗ ಅವನು ಸರಿಯಾದ ಪಾಠ ಕಲಿಸಬಹುದು ಅಂದ್ಕೊಂಡಿದ್ದೆ. ಆದರೆ ಆ ದುಷ್ಟ ನಾನು ಒಳ್ಳೆ ತರಕ್ಕೆ ಸರಿಯಾದ ಪಾಠ ಕಲಿಸ್ಬಿಟ್ಟ. ಒಂದ್ ದಿವಸ ಮಹಾರಾಜರು ಬೇಟೆಗೆ ಹೋಗಿದ್ದಾಗ ಅರ್ಧರಾತ್ರಿ. ಸೇನಾಧಿಪತಿ, ಮಂತ್ರಿ, ಮಂತ್ರಿ ಬನ್ನಿ. ಪ್ರಭುಗಳೇ, ಪ್ರಭುಗಳೇ, ಏನಾಯ್ತು? ಅವ್ರು ನನ್ನ ಕೊಲ್ಲಕ್ಕೆ ಬಂದಿದ್ದರು. ಸ್ವಾಮಿ ಅವರನ್ನ Thank you.
ಯಾರು ನೀವು? ಬೊಗಳಿ ಅನ್ನ ಹಾಕೋ ಮಹಾರಾಜನ ಮೇಲೆ ಕತ್ತಿ ಎತ್ತೋಕ್ ಬಂದ್ರ? ಬೊಗಳಿ ಯಾರ ಕುತಂತ್ರ ಇದು? ಯಾರು ನಿಮ್ಮನ್ನ ಈ ಕೆಲ್ಸಕ್ಕೆ ನೇಮಿಸಿದ್ದು? ನಿರ್ಭಯವಾಗಿ ಹೇಳಿ. ಸೇನಾಧಿಪತಿಗಳು ಸುಳ್ಳು ಪ್ರಭು, ಇದು ಸುಳ್ಳು. ಚಂಡಾಳ ನಿಜ ಬಗಳು. ನೀವೇ ನೀವೇ ನಮ್ಗೆ ಹಣ ಕೊಟ್ಟು ಮಹಾರಾಜನ ಮುಗಿಸ್ಬಿಡು ಅಂತ ಹೇಳಿದ್ರೆ ರಾಜದ್ರೋಹ. ಪ್ರಭು, ತಂದೆ ಆಗಿರೋ ನಿಮ್ಮನ್ನ ಕೊಲ್ಲೋ ಅಂತ ಚಂಡಾಲರು ನಮ್ಮಲ್ಲಿದ್ದಾರೆ ಅಂದ್ರೆ ನಂಬೋಕೆ ಆಗಲ್ಲ. ಅನ್ಯಾಯ, ಏನಿದು ಅನ್ಯಾಯ? ಮುಚ್ಚುಬಾಯ್ ಸೇನಾಧಿಪತಿ. ನಾನು ನಿನ್ನ ಮೇಲೆ ಇಟ್ಟಂತಹ ನಂಬಿಕೆಗೆ ನೀನು ನನ್ನನ್ನೇ ಕೊಲಿಸೋದಕ್ಕೆ ಪ್ರಯತ್ನ ಪಟ್ಟಿಯ. ಪಟ್ರೆ ಈ ರಾಜದ್ರೋಹಿನಿ ಹೇಳ್ಕೊಂಡು ಹೋಗಿ ಸೆರೆಮನೆಯಲ್ಲಿ ನಡಿ. ಪ್ರಭು ನನ್ನ ಮಾತು ಕೇಳಿ. ನಿರಪರಾಧಿ ಪ್ರಭು, ನನ್ನ ನಿರಪರಾಧಿ. ನನ್ನ ಪರವ ಮಾತಾಡೋರಲ್ಲಿ ಯಾರೂ ಇರಲಿಲ್ಲ. ನಾನು ಏನ್ ಹೇಳಿದ್ರು ಮಹಾರಾಜ ನನ್ನನ್ನು ನಂಬಲಿಲ್ಲ. ಉಸಿರು ಉಸಿರಿನಲ್ಲೋ ರಾಜ್ಯದ ಕ್ಷೇಮದ ಬಗ್ಗೆ ಯೋಚಿಸ್ತಿದ್ದ ನನಗೆ ರಾಜದ್ರೋಹಿಯನ್ನು ಪಟ್ಟ ಕಟ್ಟಿ ಸೆರೆಮನೆಗೆ ತಳ್ಳಿದ್ರು. ಆ ದ್ರೋಹಿನ ಸೇನಾಧಿಪತಿಯನ್ನ ಮಾಡಿದ್ರು. ಆಗ ನಮ್ ವಿಜಯ ಇನ್ನೂ ಚಿಕ್ಕವನು, ಅವನಿಗೋಸ್ಕರ ನಾನು ಸೆರೆಮನೆಯಿಂದ ತಪ್ಪಿಸ್ಕೊಂಡೆ. ಆ ಹೋರಾಟದಲ್ಲಿ ಈ ನನ್ನ ಕಾಲನ್ನು ಕಳ್ಕೊಂಡೆ. ಅವತ್ತಿನಿಂದ ನನ್ನ ಆಪ್ತರ ಜೊತೆಯಲ್ಲಿ ನನ್ನ ಸುಳಿವು ಯಾರಿಗೂ ಸಿಗದ ಹಾಗೆ ನಾನು ವಿಜಯನನ್ನು ಬೆಳೆಸ್ತೆ. ನನ್ನ ಗುರಿ ಒಂದೇ, ರಾಜರಿಗೆ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗಬೇಕು. ರಾಜದ್ರೋಹಿ ಅನ್ನೋ ಕಳಂಕದಿಂದ ನಾನು ಮುಕ್ತನಾಗಬೇಕು ಅಷ್ಟೇ. ರಾಜ್ಕುಮಾರ, ಎಷ್ಟು ಹೇಳೋದು? ಸತ್ಯವಾಗ್ಲೂ ನಾನು ರಾಜ್ಕುಮಾರ ಅಲ್ಲ. ಆಯ್ತು ಆಯ್ತು ಬಾ. ನೋಡು ಕುಮಾರ, ನೀನು ನನ್ನ ಹತ್ರ ರಾಜ್ಕುಮಾರ ಅಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ಆದ್ರೆ ಮಹಾರಾಜರ ಹತ್ರ ನೀನು ರಾಜ್ಕುಮಾರ ಅಂತ ಒಪ್ಪಿಕೊಳ್ಳೇಬೇಕು. ಯಾಕೆ? ಮೊದಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಈಗ ತಮ್ಮ ಮಗ ತಮ್ಮಿಂದ ದೂರ ಆಗ್ತಾನೆ ಅಂತ ಕೊರಗಿ ಕೊರಗಿ ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಬೇಕಪ್ಪ. ಏನ್ ಮಾಡ್ಬೇಕು? ನೀನು ಅವ್ರನ್ನ ಅಪ್ಪಾಜಿ ಅಂತ ಕರಿಬೇಕು. ಯಾರಾದರೂ ರಾಜ್ಕುಮಾರ ಅಂದ್ರೆ ಏನೂ ಅನ್ಬೇಕು. ಯಾಕೆ? ಯಾಕೆ ಅಂದ್ರೆ ರಾಜ ಪ್ರತ್ಯಕ್ಷ ದೇವರು ಅಂತಾರೆ. ಅವ್ರು ಸತ್ತೋದ್ರೆ ರಾಜ್ಯನೇ ಅನಾಥವಾಗುತ್ತೆ. ನೀನು ಅವ್ರನ್ನ ಸಂತೋಷ ಪಡಿಸಿದ್ರೆ ಇನ್ನಷ್ಟು ದಿವಸ ಬದುಕ್ತಾರೆ, ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ಯಾಕೆ ಹಾಗೆ ಮಾತಾಡ್ತೀರಾ? ಈಗ ತಾನೇ ಗೆಲುವಾಗಿರೋ ರಾಜ್ಕುಮಾರ ನೊಂದ್ಕೊಳ್ಳೋದಿಲ್ವೇ? ನಿಜ, ನಿಮ್ಮ ಮಾತು ನಿಜ ಕುಮಾರ. ನಾನು ಸಾಯೋದಿಲ್ಲ, ನಿಲ್ಬಿಟ್ಟು ನಾನು ಸಾಯೋದಿಲ್ಲ, ನಿಲ್ಬಿಟ್ಟು ನಾನು ಸಾಯೋದಿಲ್ಲ. ಏನ್ ಯಾವಾಗ್ಲೂ ಸಿಗುತ್ತಾ? ಯಾವಾಗ್ಲೂ ಎಲ್ಲಪ್ಪ ಸಿಗುತ್ತೆ, ಆ ಕಾಲ ಬಂದ್ರೇನೆ ಸಿಗೋದು. ಹೂವೆಲ್ಲ ಬರುತ್ತಲ್ಲ ಆವಾಗಲೇ ಜೇನು ಸಿಕ್ಕೋದು. ನನಗಂತೂ ನಿನ್ನ ಹೊತ್ತು ಹೊತ್ತು ಸಾಕಾಕ್ ಹೋಯ್ತಪ್ಪ. ನನಗೇನಾಗ್ಲಿಲ್ವಲ್ಲ. ನಿನಗ ಹಾಗ ಪಾಯಾಸ ಆಗುತ್ತೆ, ಹೇಗಲ್ ನಂದು ಅದನ್ನ ನಿಂದ ಮಾಡ್ಕೊಂಡ್ಬಿಟ್ಟಿದ್ದೀಯ. ನೀನು ಕೂತ್ಕೊಂಡು ಬಂದಿದ್ದೀಯ, ನಾನ್ ನಡ್ಕೊಂಡು ಬಂದಿದ್ದೀನಿ. ಆಯಾಸ ಆಗಿರೋದು ನನಗಪ್ಪ, ನನಗೆ ನಿನಗಲ್ಲ. ನಾನು ಓ ಅರ್ಥವಾಯ್ತು ಅರ್ಥವಾಯ್ತು. ತಾವು ರಾಜ್ಕುಮಾರು, ನಾನು ಸಾಮಾನ್ಯ ಪ್ರಜೆ. ತಾವು ಕೂತ್ಕೊಂಡಿದ್ರೆ ನಾನು ನಿಂತ್ಕೊಂಡಿರ್ಬೇಕು. ಅಪ್ಪಡೆ ಆಗ್ಲಿ, ನನ್ಗೆ ಹೊಟ್ಟೆ ಹಸಿತಿದ್ಯಲ್ಲ. ನನಗೂ ಹೊಟ್ಟೆ ಹಸಿತಾ ಇದೆಯಲ್ಲ. ನನಗೇನಾದ್ರೂ ತಿನ್ಬೇಕು ಅನಿಸ್ತಿದ್ಯಲ್ಲ. ನನಗೂ ಏನಾದ್ರೂ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ಇಲ್ಲೇ ಕೂತ್ಕೊಂಡ್ರಿ, ಏನಾದ್ರೂ ಸಿಗುತ್ತೆ ನಾನು ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಬ ನೋಡ್ಕೊಂಬ. ಏನಪ್ಪ ನಿದ್ರೆನಾ? ತಗೋ ತಿನ್ನು. ಓ
ಕೂತ್ಕೋಬಾರ್ದು, ಗೊತ್ತಾಗ್ಲಿಲ್ಲ. ನೀ ನನಗ್ ಬಹಳ ಸಹಾಯ ಮಾಡಿದ್ಯ, ನಿನ್ನ ರಾಜಭಕ್ತಿಗೆ ಮೆಚ್ಚಿದ್ದೀನಿ. ನಿನಗೇನ್ ವರ ಬೇಕು ಕೇಳು. ನನಗೆ ಯಾವ ಸೀಮೆ ವರನ ಕೇಳ ಕೇಳ ಕೇಳು. ನಿನ್ನ ಅನುಮತಿ ಇಲ್ಲದೆ ನಿನ್ನ ಎದುರಿಗೆ ಯಾವುದೇ ಸ್ಥಳವಾದ್ರೂ ಸರಿ ನಾನು ಕೂತ್ಕೊಂಡಿರ್ಬೇಕು, ಆ ತರ ವರ ಕೊಟ್ಬಿಡಪ್ಪ ಸಾಕು. ಕೂತ್ಕೋ ಕೂತ್ಕೋ. ವೀರಪ್ರತಾಪ ಸಿಂಹನ ವಂಶದಲ್ಲಿ ಹುಟ್ಟಿರುವ ವಿಕ್ರಮ ಸಿಂಹನೆಂಬ ನಾನು ಈ ನನ್ನ ಪ್ರೀತಿಯ ಪ್ರಜೆಯ ವಿಜಯನಿಗೆ ನಾ ಕೊಡುವವರ. ಇಂದಿನಿಂದ ಇವರು ರಾಜಮನೆತನ. ಪರವಾಗಿಲ್ಲ ಪರವಾಗಿಲ್ಲ, ಅಂತೂ ಕೂತ್ಕೋಬಹುದಾ? ಕೂತ್ಕೋ ಅಂತ ಹೇಳಲ್ಲ. ಆಯ್ತಪ್ಪ ತಗೋ. ತಿನ್ಬಹುದಾ? ತಿನ್ನು ಅಂತ ಹೇಳ. ಆಯ್ತು ಆಯ್ತು ಆಯ್ತು. ಹೆಣ್ಣನ್ನ ಮತ್ತೆ ಬೇಟೆಯಾಡೋಕ್ ಬಂದಿದ್ಯಾ? ಯಾರು ನೀನು? ನಾನ ಅವಮಾನ
ಆಗ್ತಿದ್ರು ನೋಡ್ಕೊಂಡು ಸುಮ್ಮನಿದ್ದೀರಾ? ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿ. ಆ ದ್ರೋಹಿಗಳು ಊರಾಚೆ ಇರೋ ಕಾಡಿನಲ್ಲಿ ಅಲಿತಿದ್ದಾರೆ. ಅವ್ರು ಯಾವ ಗುಹೆಯಲ್ಲಿ ಅಡಗಿದ್ರು ಸರಿ, ಯಾವ ಪದರಲ್ಲಿ ಸೇರ್ಕೊಂಡಿದ್ರು ಸರಿ, ಆ ಪಾಪಿಗಳನ್ನ ಹೇಳ್ಕೊಂಬನಿ. ಅಲ್ಲಿವರೆಗೂ ನಿಮ್ಮ ಕಾಣ ತೋರಿಸ್ಬೇಡಿ, ಹೋಗಿ. ಬಾರದು ಇಂಥ ಸಮಯ, ಗೆಳತಿ ಬಾರದು ಇಂಥ ಸಮಯ, ಅನುರಾಗ ಬೇಕೆಂದಿದೆ ಹೃದಯ, ಗೆಳತಿ ಬಾರದು ಇಂಥ ಸಮಯ. ಬಯಕೆ ಹೊಮ್ಮೆ ಹೊಮ್ಮೆ ಕಾಡುತ್ತೀರಿ, ಹಿತವಾದ ನೋವಿಂದ ನಾವೆಂದೆ, ಗೆಳತಿ ಬಾರದು ಇಂಥ ಸಮಯ.
ಹುಡುಗ ಹೊರಗಡೆ ನಿಂತ್ಕೊಂಡು ಹೊಂಚಾಗ್ತಾ ಇದ್ದ. ಅನುಮಾನ ಬಂದು ಹೇಳ್ಕೊಂಡು ಬಂದ್ವಿ. ಯಾರು ನೀನು? ರಾಜ್ಕುಮಾರ. ರಾಜ್ಕುಮಾರ? ಯಾವ ಊರ್ ರಾಜ್ಕುಮಾರ? ಈ ಊರ್ ರಾಜ್ಕುಮಾರ. ನಮ್ಮ ರಾಜ್ಕುಮಾರನಿಗೆ ಸನ್ಮಾನ ಮಾಡಬೇಕು. ಇದು ಕಿರೀಟ ಇಟ್ಕು. ರಾಜ್ಕುಮಾರ ಕೂತ್ಕೊಳ್ಳಿ ಸಿಂಹಾಸನ ಮೇಲೆ. ಕೂತ್ಕೊಳ್ಳಿ ರಾಜ್ಕುಮಾರ ಕೂತ್ಕೊಳ್ಳಿ. ಶಿಕ್ಷೆ ಕೊಡಿಸ್ತೀಯಾ? ತಳ್ಳಿದ್ಯಾ? ತಲೆ ಮೇಲೆ ಹೊಡಿದ್ಯಾ? ಕಿವಿ ಹಿಂಡಿಸ್ತೀಯಾ? ಭೇಷ್ ಭೇಷ್, ಭಲೆ ಭಲೆ, ಅಪರೂಪ, ಆಶ್ಚರ್ಯಕರವಾದ ಪಟ್ಟು. ನಡೀರಿ ಸರಿ ಸರಿ. ಜಯಸಕ್ಕಾಗ್ಲಿಲ್ಲ, ನಾಚಿಕೆಯಲ್ಲಿ ಹಿಂದಿಂದ ಬಂದು ಇಟ್ಕೋತಾನೆ. ನಂಜಯ್ಯ ನಾಯ್ಕರೇ, ಇವನು ಸರಿಯಾಗಿ ತಯಾರಿ ಕೊಟ್ರೆ ನಾವು ಮುಂದೆ ಮಾಡೋ ದರೋಡೆಗೆಲ್ಲ ತುಂಬಾ ಅನುಕೂಲವಾಗುತ್ತೆ. ಹೌದು ನಾಯ್ಕರೇ. ಓಹೋ, ನೀವೆಲ್ಲ ಕಳ್ಳ. ರಾಜ್ಕುಮಾರ, ಓ ರಾಜ್ಕುಮಾರ, ಹುಡುಗ ಸಿಗ್ಲಿಲ್ವೇ? ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅವನು ತಲೆ ಬೇರೆ ಸರಿಯಿಲ್ಲ, ಯಾವ ಕಡೆ ತಪ್ಪಿಸ್ಕೊಂಡ್ಬಿಟ್ಟನೋ ಗೊತ್ತಿಲ್ವೇ. ಆ ಹುಲಿ ಗುಡ್ಡದ ಕಡೆ ನೋಡಿದ್ರ? ಅಲ್ಲಿಗೆ ಮಾತ್ರ ಹೋಗ್ಲಿಲ್ಲ. ಸರಿ, ನಾನಲ್ಲಿ ಹೋಗ್ತೀನಿ, ನೀವು ಅವನ್ನ ಬಿಡ್ಬೇಡಿ ಹುಡುಕಿ. ಆಯ್ತು ಸರಿ. ನೀನ್ ಆ ಕಡಿಮೆ ಕಡೆ ನೋಡು. ಎಲ್ಲ ಮಾಡಿ ನಡೀರಿ. ನಂಜ ನಾಯ್ಕರೇ, ಈ ಹುಡುಗನ್ನು ಜೊತೆ ಕಟ್ಕೋ. ಅವನೇಕ್ ನಾಯ್ಕರೇ, ನಾವು ಹೋಗ್ತಾ ಇರೋದು ಅರಮನೆ ಖಜಾನೆ ಲೂಟಿ ಮಾಡೋದಕ್ಕೆ. ನಡೀರಿ ಹೇಳ ಮೇಲೆ. ಎಲ್ಲ ನಡೀರಿ ಹೇಳ ಮೇಲೆ. ನಿಂತ್ಕೊಳ್ಳಿ, ಅಲ್ಲಿ ಮನೆಗೆ ಹೋಗೋ ಸುರಂಗ ಮಾರ್ಗ ದಾರಿ ನನಗೆ ಗೊತ್ತು. ನಿಮ್ಗೆ ಗೊತ್ತು? ನನ್ಗೆ ಯಾಕೋ ಗೊತ್ತು, ಬನ್ನಿ. ಸರಿ ಸರಿ, ಎಲ್ಲ ಬನ್ನಿ. ವಿಚಿತ್ರವಾಗಿದೆಯೇ, ಅರಮನೆಗೆ ಹೋಗೋ ಸುರಂಗ ಮಾರ್ಗ ಏನು ಗೊತ್ತಿದೆ ಅಂತಲ್ಲ. ಹೀಗೆ ಹೀಗೆ ಈ ಕಡೆನ? ಬೇಗನೆ ಬನ್ನಿ, ಬೇಗನೆ ಬನ್ನಿ, ಬನ್ನಿ ಬನ್ನಿ. ಈ ಬಂಡೆನ್ ತಳ್ಳಿದ್ರೆ ಹುಡುಗೋಬಹುದು, ಒಬ್ರಿಂದ ತಳ್ಳಕ್ಕಾಗಲ್ಲ, ಸುಮಾರು ಜನ ಬೇಕು. ಹೇ ಬನ್ರು, ತಳ್ಳಿ ಜೋರಾಗಿ ತಳ್ಳು. ತಳ್ಳಿ ನಡೀರಿ. ನಡೀರಿ. Thank you.
ಅರಮನೆಗೆ ಹೋಗೋ ದ್ವಾರ. ಬನ್ನಿ 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 ನಡುವಿ ನಡುವಿ ಯಜ್ಞರ ನಮ್ಮ ಅರಮನೆ ಖಜಾನೆ ಲೂಟಿ ಮಾಡ್ಬೇಕಾ? ಬಿದಿರಿ ಶರ್ಮನೆ ರೀ ಶರ್ಮನೆ. ಹೇ ರಾಜಾ, ಹೇ ರಾಜಾ, ರಾಜಾ, ರಾಜಕುಮಾರ ಬಂದಿದ್ದೀನಿ, ಬಾಗಿಲು ತೆಗೆಯುವ. ರಾಜಾ ಬಾಗಿಲು ತೆಗೆಯುವ. ಊಟ ತಿಂಡಿ ಬಿಟ್ಟು ಹೀಗೆ ಅಳ್ತಾ ಇದ್ರೆ ಹಾಗಮ್ಮ? ರಾಜ ಮನೆ ಬಿಟ್ಟೋಗಿ ಎಷ್ಟು ದಿವಸ ಆಯ್ತು? ಎಲ್ಲಿದ್ದಾನೋ ಹೇಗಿದ್ದಾನೋ? ಯುವರಾಜರು ಸದಾ ಆರೋಗ್ಯವಾಗಿರ್ಲಿ ಅಂತ ವಿಶೇಷ ಪೂಜೆ ಮಾಡಿದೆ. ಮಂಗಳಾರತಿ ತಗೊಳ್ಳಿ. ಪ್ರದರ್ಶನ ಮಾಡ್ಕೊಂಡ್ ಬರ್ತೀನಿ. ರಾಜ್ಕುಮಾರ ಬರಲಿಲ್ಲ. ಹೌದೌದು, ನೋಡೋಣ ನಡೀರಿ. ಅಲ್ಲೋ, ಎಲ್ಲಾಗಿದೆ ಕಳ್ಳನ ಮಗನಿಗೆ? ಓಹೋಹೋ, ಯುವರಾಜರು ಶರಣು ಶರಣು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಗಂಡ ಪರದೇಶಿ ನನ್ನ ಮಗನೇ ಯುವರಾಜ ಅಂತ. ಯುವರಾಜ ಏನಾ ನಿನ್ನ ಸಾರೋಟ್ ಮೇಲೆ ಕೂರಿಸ್ಕೊಂಡ್ ತಳ್ಳಿದ್ರೆ ಒಳಗೆ? ನಾನು ಬೆಪ್ಪ, ನಾನು ಮಹಾರಾಜ ಅಂದಿದ್ರೆ ನನ್ನ ಆನೆ ಮೇಲೆ ಕೂರಿಸ್ಕೊಂಡ್ ಬಂದು ತಳ್ಳತಿದ್ರೊಳಗೆ? ಇವನೇನ ರಾತ್ರಿ ಅರಮನೆ ನುಗ್ಗಿದ್ದು? ಏನಲೈ ನಿನ್ ಮಗನ ಅರಮನೆ ನುಗ್ಸಿ ಕಳ್ತನ ಮಾಡ್ಸಕ್ ನೋಡ್ತೀಯನಲೈ? ಯಾರು ಅಂದ್ಕೊಂಡೆ ನನ್ನ ಸಾರಾಯ್ ಸುಬ್ಬ ರೌಡಿಯನ್ನು ಹೋಗ್ತೀನಿ, ಕುಡುಕ ಅನ್ನು ಹೌದಲ್ಲೇ ಮಗನೇ ಅಂತೀನಿ, ಕಳ್ಳ ಗಿಳ್ಳ ಅಂದ್ರೆ ಜಾಸ್ತಿ ಗೊತ್ತು ಬಿಡ್ತೀನಿ. ಲೈ ಯಾಕಮ್ಮ ನನ್ನ ಎದೆಗೆ ಓದೀತೀಯ? ಲೈ ಬಿಡ ಅವನ್ನ ಕಳ್ಳ. ಯಾವನಾದ್ರೂ ಮುಂದೆ ಬಂದ್ರೆ ನಿಮ್ ಕತ್ವಾಲನ್ ಕತ್ ಕಟಾಕ್ ಹಾಕ್ರೋ ಇಟ್ಟುಗಳ ಕೆಳಗೆ ಹಾಕ್ರೋ. ಈಗ ಕೈಯಲ್ಲೇ ಕೊಡ್ರೋ ಒಳಗ್ರ. ಇಲ್ಲಿಂದಲೇ ಚೆಲ್ಲಾಗಿದ್ದು ಬಿಡ ಸದ್ದ ಅಂದ್ರೆ ಮೂಳೆ.
ರಾಜ ನನ್ ಕಂದ ದೊಡ್ಡ ಮನೆಗೆ ಹೋಗಿದ್ದ ಕಂಬಿ ಎಣ್ಸಾಕಿ. ಅಯ್ಯಯ್ಯೋ ಯಾಕಪ್ಪ ಏನ್ ಮಾಡ್ದೆ? ರಾಜ್ಕುಮಾರ ರಾಜ್ಕುಮಾರ ಅಂತಿದ್ದ, ಒತ್ತ ಒಳಗ ಹಾಕಿದ್ರು. ನೋಡಿಯೋದಕ್ಕೆ ಪಟ್ಟಿ ಮಗನೆ ಮೂಳೆ ಜಗ ಎಲ್ಲ ತೆಗೆದಾಕ್ಬಿಟ್ಟು. ಸಾಯಿಸಿದ್ರು ನನ್ನ ಹೆಸರು ಬೇರೆ. ನೀನೇನು ಪಾತ ಹಾಕಿ ನೋಡು ತಗಿ ಬಾಗಿಲು. ನಾನ್ ನಿಮ್ಮಪ್ಪ ಹೇಳ್ತಾ ಇರೋದು ತಗಿ ಬಾಗಿಲು. ನೀನೇ ನಮ್ಮಪ್ಪ ಅಲ್ಲ, ನಮ್ಮಪ್ಪ ಅರಮನೆಯಲ್ಲಿದ್ದಾರೆ. ಅಯ್ಯೋ ರಾಜ ಯಾಕಪ್ಪ ಏನೇನು ಮಾತಾಡ್ತಾ ಇದ್ಯಾ? ನೀವ್ ಯಾರು? ನಾನ್ ನಿಮ್ಮ ಅಮ್ಮ ಅಲ್ವೇನಪ್ಪ? ನಮ್ಮಮ್ಮ ನಮ್ಮ ಮಗುವಾಗಿದ್ದಾಗಲೇ ಸತ್ತೋದ್ರು. ರಾಜ ಅರಮನೆಗೆ ಹೋದ್ರೆ ತಾನೆ ಹೆಂಗ್ರಿ? ಪಾಪ ಮಗು ಹಸ್ಕೊಂಡಿದ್ದಾನೆ, ನೀವು ತಿಂತಾ ಇದ್ರಲ್ರಿ, ಹೇಗ್ರಿ ಮನಸ್ಸು ಬಂತು ನಿಮ್ಗೆ? ಮೈ ಚುರುಗುಟ್ಟಿದ್ರೆ ಭಯ ಬರೋದು, ಹೊಟ್ಟೆ ಚುರುಗುಟ್ಟಿದ್ರೆ ಬುದ್ಧಿ ಬರೋದು. ಅವನಿಗೇನಾದ್ರೂ ಹೊಟ್ಟೆ ಕೊಟ್ಟೆ ನಿನ್ ಚರ್ಮ ಸುಲ್ಲು ಯಗಡ ಮಾಡ್ಕೋತೀನಿ. ರಾಜ್ಕುಮಾರ ಅಂತ, ರಾಜ್ಕುಮಾರ ಬಿಕಾರಿ ನನ್ನ ಮಗನೇ ರಾಜ್ಕುಮಾರ. ನೀನ ಕತ್ಲಾಯ್ತು ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲ ಬೆಳಿಗ್ಗೆಯಿಂದ ಒಂದ್ ತೊಟ್ಟು ಸಾರ ಕುಡ್ದಿಲ್ವಲ್ಲ? ಕೊಡೋದಿಲ್ಲ, ಕುಡಿಬೇಕು. ಕಾಸು ತಗೋಪ್ಪ. ಮಂಗಳ ನೀನೊಬ್ಳೆ ಮೈ ಮನೆಗೆ ನನ್ನ ಅರ್ಥ ಮಾಡ್ಕೊಂಡಿರೋಳು. ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥವಾಗಿ ಕೇಳ್ದಾಗ ಬಿಸಾಕು ಕಾಸು, ಆಮೇಲೆ ನೋಡು ನನ್ನ ಮನಸ್ಸು. ಬೆಣ್ಣೆ ಬೆಣ್ಣೆ ನನ್ನ 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 ಡೈ ಇವನ್ನೇನಾನ ಬಿಟ್ರೋ ಕೆಟ್ರಿ. ರಾಜ ಅಯ್ಯಯ್ಯೋ ಜ್ವರ ಬೆಂಕಿ ಹಾಕಿ ಸುಡ್ತಾ ಇದೆ. ಅಯ್ಯೋ ದೇವ್ರೆ ಬೇಗ ಬಿಚ್ಚಮ್ಮ. ರಾಜ ಮಂತ್ರಿಗಳೇ, ಸೇನಾಧಿಪತಿ, ಅರಮನೆ ಸೇವಕರೇ, ನನ್ನ ಕುದುರೆಯಲ್ಲಿ ನನ್ನ ಅರಮನೆಗೆ ಹೋಗ್ಬೇಕು, ನನ್ನ ಸಾರೋಟಲ್ಲಿ ಆ ದರ್ಬಾರ್ಗೆ ಹೋಗ್ಬೇಕು. ನಿನ್ನ ಮಗನಿಗೆ ಏನಾಗಿದೆ ತಾಯಿ? ನನ್ನ ರಾಜನಿಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ಸ್ವಾಮಿ. ಏನೇನು ಮಾತಾಡ್ತಾನೆ, ಹೇಗೆ ಆಡ್ತಾನೆ. ನಾನು ರಾಜಕುಮಾರ ಅಂತಾನೆ, ಅರಮನೆ ಅಂತಾನೆ. ನಾನು ಅವನ ಅಮ್ಮ ಅಲ್ವಂತೆ, ಅಮ್ಮ ಸತ್ತೋಗ್ಬಿಟ್ಲು ಅಂತಾನೆ. ಸ್ವಾಮಿಗಳೇ, ನನ್ನ ಮಗ ನನ್ನ ಅಮ್ಮ ಅಂತ ಕರೆಯೋ ಹಾಗೆ ಮಾಡ್ತೀರ? ನೀನೇನು ಯೋಚನೆ ಮಾಡ್ಬೇಡ ತಾಯಿ. ಅವನಿಗೀಗ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ನೀನ್ ಮನೆಗೆ ಹೋಗಿ ದುರ್ಗಾದೇವಿ ಪೂಜೆ ಮಾಡಿ ಅಂಗೈಯಲ್ಲಿ ದೀಪ ಇಟ್ಕೊಂಡು ಸೂರ್ಯೋದಯ ಆಗುವವರೆಗೂ ಅವನ ಸುತ್ತ ಪ್ರದಕ್ಷಿಣೆ ಮಾಡ್ತಿರು, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಅಂತ ಕರೀತಾನ? ದೇವಿ ಇಚ್ಛೆ. ರಾಜ ಅಮ್ಮ ಸ್ವಾಮಿಗಳು ಏನ್ ಹೇಳಿದ್ರಮ್ಮ? ಸ್ವಾಮಿಗಳು ಅಂಗೈಲಿ ದೀಪ ಇಟ್ಕೊಂಡು ಬೆಳಗಿನ ಜಾವದವರೆಗೂ ಇವನ್ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಹೋಗಮ್ಮ ಬೇಗ ದೀಪ ಹಚ್ಕೊಂಡ್ ಬಾ. ಏನಮ್ಮ ಮೊದ್ಲೇ ಉಪವಾಸ ಇದ್ಯಾ? ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಈ ವ್ರತನ್ ಹೇಗಮ್ಮ ಮಾಡ್ತೀಯ? ಮಾಡ್ತೀನಮ್ಮ, ನನ್ ಮಗನಿಗೆ ಏನ್ ಬೇಕಾದ್ರೂ ಮಾಡ್ತೀನಿ.
ಅವನು ಒಂದು ಸಾರಿ ಕಂಡು ಬಿಟ್ಟು ನನ್ನ ಅಮ್ಮ ಅಂತ ಕರೆದ್ರೆ ಸಾಕು, ಅವನಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೇನೆ. ಹೋಗು ಬೇಗ ದೀಪ ಹಚ್ಕೊಂಡು ಬಾ. ಕಾಣೋ ಮೊದಲನೇ ದೇವರೇ ಅಮ್ಮ. ಅವನ್ನ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ಪ್ರೇಮದಿಂದ ಬೆಳೆಸೋಳೇ ಅಮ್ಮ. ಅಮ್ಮ ಕಣ್ಣು ಬಿಡಮ್ಮ, ಅಮ್ಮ ಕಣ್ಣು ಬಿಡಮ್ಮ. Baby.
ಕಾಡ್ನಲ್ಲಿದ್ದಾಗ ಅದೇ ನಟ್ಟಹಾಸ ಅದೇ ನಟಾಟೋಪ, ಈಗ ಕಾಡ್ನಲ್ಲಿರ್ಲಿ ನಾಡ್ನಲ್ಲಿರ್ಲಿ ಸಿಂಹ ಸಿಂಹನೇ ಕಣ. ಬಚ್ಚಬಾಯ್, ಸರಪಳಿಯಲ್ಲಿ ಬಿಗಿದಿದ್ರು ನಿನ್ ಕೊಬ್ಬಡಗ್ಲಿಲ್ವಲ್ಲ, ಹಿಡಿಯುವಂತ ಕೊಬ್ಬಲ್ಲ ಕಣ. ಅದು ಅದು ನಿಲ್ಸೋಕೆ ನಿನ್ನ ಇಲ್ಲಿ ಕಟ್ಟಿರೋದು ಎಲ್ಲ ನಿಮ್ಮಪ್ಪ ನೋಡ್ಬೇಕಾ? ನನ್ನ ಕಣ್ಣಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ, ನನ್ನ ರಕ್ತದ ಕಣ ಕಣದಲ್ಲೂ ನಮ್ಮಪ್ಪನೇ ಕಣ ತುಂಬಿಕೊಂಡಿರೋದು. ಎಲ್ಲಿ ಆ ರಾಜದ್ರೋಹಿ ನಿಮ್ಮಪ್ಪ? ಸ್ವಲ್ಪ ನನ್ನ ಕಟ್ಟುಗಳನ್ನ ಬಿಚ್ಚು ಮತ್ತೆ ನಮ್ಮಪ್ಪನ ತೋರಿಸ್ತೀನಿ. ಛೀ, ನಿನ್ನ ಹೇಳಿ ಜನ್ಮಕ್ಕಷ್ಟು ಬೆಂಕಿ ಹಾಕ, ನಮ್ಮಪ್ಪನ ರಾಜದ್ರೋಹಿ ಅಂತೀಯನು? ಸ್ವಲ್ಪ ಕಣನಿ ಮುಂದೆ ನಿಂತ್ಕೊಂಡು ನಿನ್ನ ಮುಖ ನೋಡ್ಕೋ, ರಾಜದ್ರೋಹಿ ಯಾರು ಅಂತ ಗೊತ್ತಾಗತ್ತೆ. ಏನಂದೆ? ನಾನು ಹೋಗ್ತೇನೆ ಎಲ್ಲಿಗೆ? ಅರಮನೆಗೆ. ಅವನಿಗೆ ಬೇಕಾದ್ದು ನಾನು, ನನ್ನ ತಲೆನ ಬಲಿ ಕೊಟ್ಟು ನಾನು ನನ್ನ ವಿಜಯನ ಉಳಿಸ್ಕೋತೇನೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ದು ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಬಿದ್ದೋಗೋ ಮರ ನಿಲ್ಸೋದಕ್ಕೋಸ್ಕರ ಎಳೆ ಸಸಿಗಳನ್ನ ಬಲಿ ಕೊಡೋದು ಮೂರ್ಖತನ. ನೋಡಿ, ದಯವಿಟ್ಟು ನಮ್ಮ ಮಾತು ಕೇಳಿ. ನಮ್ಮ ತೋಳಿನಲ್ಲಿ ಭಯ ಇದೆ, ಮನಸ್ಸಿನಲ್ಲಿ ಛಲ ಇದೆ. ನಮ್ಮ ವಿಜಯ ನಾವು ಉಳಿಸ್ಕೊಂಡು ಬರ್ತೀವಿ. ಬಂದ್ರೆ ಹೋಗ್ರ ಇದೆಷ್ಟ ಇದೋ ಅರ್ಧ ವರ. ನಾನು ಸಿಪಾಯಿ, ಕಾಲವ್ರ ಹಾಕೊಡು, ಹಣ ಕೊಡು. ನಾಳೆ ಕೋಟೆ ಹತ್ರಕ್ಕೆ ಬಂದು ಇಸ್ಕೊಂಡು ಹೋಗು. ಮಾರಯ್ಯ, ಸೇನಾಪತಿ ಇದಾನಲ್ಲ ಅಯೋಗ್ಯ. ಸುಳ್ಳು ಹೇಳ್ಬೇಡ, ಈ ಸೇನಾಪತಿ ಚಂಡಾಲ, ಈ ಸೇನಾಪತಿ ಮನೆಯಾಳ, ಈ ಸೇನಾಪತಿ ದ್ರೋಹಿ. ಬರೀ ದ್ರೋಹಿ ಅಲ್ಲ, ಸೇನಾಧಿಪತಿನೇ ಬೈತೀರ? ಸೇನಾಧಿಪತಿನೇ ಬೈತೀನಿ, ಅವನ ಅಪ್ಪನ್ನು ಬೈತೀನಿ. ಕಟ್ರು ಮತ್ತೆ ನಾಳೆ ಕೊಚ್ಚು ಸರಿಯಾಗುತ್ತೆ. ಇಲ್ಲಿ ಒತ್ತೊತ್ತೆಲ್ಲ ಊಟ ಗೀಟ ಕೊಡ್ತಾರೋ? ಏನಪ್ಪ ಇಲ್ಲಿ ಮಲೈಲಿ ಖಾಸಗಿ ಇದೆ ತಾನೆ? ಒಳ್ಳೆಗಿಲ್ಲ ಇಲ್ವ? ಏನಪ್ಪ ಇಲ್ಲಿ ತಿಗಡೆ ಗಿಡ ಇಲ್ವ? ಗಲಾಟೆ ಕರ್ಮ ಒತ್ತಾರೆ ಎದ್ದು ಯಾವ ದ್ರಾಭೆ ನನ್ನ ಮಕ್ಕಳು ಮಕ ನೋಡಿದ್ನೋ?
ಹೋದ ತಕ್ಷಣ ಮಗ್ಗಕ್ ಬಡಿಸ್ಕೊಂಡ್ ಬಂದಂಗಾಯ್ತು. ಏನಪ್ಪ ಇವತ್ತು ಇಷ್ಟ ಬೇಗ ಮನೆಗೆ ಬಂದ್ಬಿಟ್ಟೆ, ಸಾರಾಯಿ ಕುಡಿದು ಬಿಟ್ಬಿಟ್ಟಿಯಾ? ಏ ಮಂಕೆ, ನಾನು ಹುಟ್ಟಿದ್ದೆ ಸಾರಾಯಿ ಅಂಗಡಿಗೆ, ನಮ್ಮಮ್ಮ ಬಾಯಿ ಬಿಟ್ಟಿದ ತಕ್ಷಣ ಕುಡಿಸಿದ್ದೆ ಸಾರಾಯಿ. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಕ್ವಾಣಕ್ ಬರೆ ಹಾಕಿದ್ರು ಅಂತ ಸಾರಾಯಿ ಅಂಗಡಿಗಳನ್ನೆಲ್ಲ ಮುಚ್ಚಿಬಿಟ್ಟವ್ರೆ. ಯಾಕಪ್ಪ? ಅದೇ ಕಾಯಿಲೆ ಇದ್ರಲ್ಲ ಮಹಾರಾಜರು, ಸತ್ತೋಗ್ಬಿಟ್ರಂತೆ. ಕೊನೆಗೂ ನಿಮಗೆ ಸತ್ಯ ಏನು ತಿಳಿಲಿಲ್ಲ. ಈ ನತದೃಷ್ಟನ ಮೇಲಿದ್ದ ಕಳಂಕ ಹೋಗೋಕ್ ಮುಂಚೆನೆ ನಮ್ಮನ್ನ ತಬ್ಲಿಗಳಾಗಿ ಮಾಡೋಗ್ಬಿಟ್ರ. ಅಪ್ಪ ನಮ್ಮ ಹುಡುಗನೇ ಅಪ್ಪ ರಾಜ್ಕುಮಾರ. ಯಾಕೆ ಯಾಕೆ ಇಲ್ಲಿ ಬಂದ್ ಮಲಗಿಬಿಟ್ಟಿದೆ? ಎತ್ಕೊ ಕರ್ಕೊಂಡು ಹೋಗೋಣ. ಇದೇ ನಾನು ಮಹಾರಾಜರ ಹೆಸರಿನಲ್ಲಿ ಕಟ್ಟಿಸಬೇಕು ಅಂತಿರೋ ದೊಡ್ಡ ಸ್ಮಾರಕ ಭವನ. ಇದಕ್ಕೆ ಬೇಕಾದಷ್ಟು ಹಣ ಖರ್ಚಾಗತ್ತೆ. ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ನಾಳೆನೇ ಜನಗಳಿಂದ ಚಂದ ವಸೂಲು ಮಾಡಿ. ಅವ್ರು ಕೊಡದೇ ಇದ್ರೆ ಬಡದ ವಸೂಲು ಮಾಡಿ ಇಷ್ಟೊಂದು ಕಷ್ಟಪಟ್ಟ ಸ್ಮಾರಕ ಕಟ್ಟಿಸ್ಲೇಬೇಕಾ? ಮುಟ್ಟಾಳ, ಇಂಥ ಒಂದು ಕಾರಣ ಹೇಳದೇ ಇದ್ರೆ ಹಣ ವಸೂಲು ಮಾಡಕ್ಕಾಗತ್ತಾ? ನನ್ನ ಖಜಾನೆ ತುಂಬಿಕೊಳ್ಳಕ್ಕಾಗತ್ತಾ? ಬಾಯಿನಲ್ಲಿ ಸ್ಮಾರಕ ಅಂತಿರ್ಬೇಕು, ಕೈನಲ್ಲಿ ಕಟ್ಟಿಸೋ ಸ್ಥಳ ತೋರಿಸ್ತಿರ್ಬೇಕು. ಇದಕ್ಕೆ ಯಾವ ಸ್ಥಳ ತೋರಿಸ್ತೀರಿ? ಕಾವೇರಿ ತೀರ, ನದಿ ದಡದಲ್ಲಿರೋ ಗುಡಿಸಲುಗಳನ್ನೆಲ್ಲ ನೆಲಸಮ ಮಾಡಿ ಆ ಜಾಗದಲ್ಲಿ ಮುಳ್ಳನ್ ಬೇಲಿ ಹಾಕ್ಸಿ. ಮಕ್ಕಳು ನೆರಳಿಲ್ದೆ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ ಪ್ರಭು. ಮಹಾರಾಜರು ಸತ್ತ ಮೇಲೆ ನಮ್ಮ ರಾಜ್ಯದಲ್ಲಿ ಇಂತ ಅನ್ಯಾಯ ನಡೀತಾ ಇದೆ ಪ್ರಭು. ಆ ಸ್ಥಳ ಮಹಾರಾಜರಿಗೆ ಸೇರಿದ್ದು,
ಅಲ್ಲಿ ಅವ್ರ ಹೆಸರಿನಲ್ಲಿ ಸ್ಮಾರಕ ಕಟ್ಟಿಸ್ಬೇಕು. ಸ್ಮಾರಕನ ಬೇರೆ ಕಡೆ ಕಟ್ಟಿಸಿ ಅದಕ್ಕೆ ಬಡವ ರೊಟ್ಟಿ ಹಾಕುಡಿಸ್ಬೇಕು. ನೀವ್ ಇಲ್ಲಿಂದ ಹೋಗ್ತಿರೋ ಇಲ್ಲ ಬಟನ್ ಕಳಿಸಿ ಬೆನ್ನನ್ನು ಮೂಳೆ ಮುರಿಸ್ತು. ನಿಮ್ ಜಾಗ ನೀವೇ ಇಟ್ಕೊಳ್ಳಿ. ಯುವರಾಜ, ಆ ಜಾಗದಲ್ಲಿ ಕಟ್ಟಿಸೋದು ನಿಮ್ ತಂದೆ ಸ್ಮಾರಕ. ಸ್ಮಾರಕ ಅರಮನೆಯಲ್ಲಿ ಕಟ್ಟಿಸಿ, ಬಡವ್ರ ಕಷ್ಟ ಏನು ಅಂತ ನನಗೆ ಗೊತ್ತು. ಯುವರಾಜರಿಗೆ ರಾಜ್ಕುಮಾರ, ಬಡವರ ಕಷ್ಟ ಏನು ಅಂತ ನಿನಗೆ ಗೊತ್ತಾ? ಯಾರು ನೀನು? ಯಾರು ನೀನು? ರಾಜ್ಕುಮಾರ. ಹಾಗಾದ್ರೆ ರಾಜ್ಕುಮಾರ ಇಲ್ಲಿ. ರಾಜ್ಕುಮಾರ ನನ್ನ ಇಲ್ಲ ಯಾರು, ನಾ ಹೊರಗೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟೋದ, ಇನ್ನೂ ಬರ್ಲೇ ಇಲ್ಲ. ಅವನು ಇಲ್ಲಿಗೆ ಬರೋದೇ ಇಲ್ಲ. ಇನಿಮೇಲೆ ನೀನೇ ರಾಜ್ಕುಮಾರ. ರಾಜ್ಕುಮಾರ ಅಲ್ಲ, ನಾನು ಹೇಳ್ತಾ ಇದ್ದೀನಿ ನೀನೇ ರಾಜ್ಕುಮಾರ, ನೀನೇ ಯುವರಾಜ. ಯಾರ್ ಕೇಳಿದ್ರು ನಾನೇ ರಾಜ್ಕುಮಾರ ಅಂತ ಹೇಳ್ಬೇಕು. ಹೇಳಲ್ಲ ಹೇಳಲ್ಲ. ಯಾಕಮ್ಮ ಆಗ ನೋಡ್ತಿ? ನಾನ್ ರಾಜ್ಕುಮಾರ ಅಲ್ಲ, ನಾನಿನ್ ಮಗ ರಾಜ. ರಾಜ ರಾಜ ನನ್ ಕಂಡ ಇವಳು ನಿಮ್ ತಾಯಿ ತಾನೆ. ಇವಳು ಜೀವಂತವಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು. ಹೇಳ್ಕೊಂಡೋಗಿ ಇವಳನ್ನ. ನೀನೇ ರಾಜ್ಕುಮಾರ, ನಾಳೆನೆ ನಿನ ಪಟ್ಟಾಭಿಷೇಕ. ಮಹಾರಾಜರು ನಿನಗ ಅನ್ನ ಹಾಕಿದ್ದು ಹಾವು ಹಾಲೆರದಾಗೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಮಸ್ಕಾರ. ತಪ್ಪಿಸ್ಕೊಂಡಿರೋ ರಾಜ್ಕುಮಾರ್ನ ಹುಡುಗಿಸೋದು ಬಿಟ್ಟು ಈ ಹುಡುಗಿನ ಹೆದರಿಸಿ ಆಡಳಿತನೆ ಕೈ ತಗೋಬೇಕು ಅಂತ ನೋಡ್ತಾ ಇದ್ದೀಯಾ? ನಾನಿನ್ನು ಬದುಕಿದ್ದೀನಿ. ಅದೇ ತಪ್ಪು. ಮಹಾರಾಜರು ಸತ್ತಾಗಲೇ ನಿನ್ನ ಕಥೆನು ಮುಗಿಸ್ಬೇಕಾಗಿತ್ತು. ಆ ಕೆಲಸ ಈಗ ಮಾಡ್ತೀನಿ. ಏಯ್ ಹಿಡ್ಕೊಳ್ರು, ಈಗಲೇ ಈ ಮುದಿನ ತಗೊಂಡು ಹೋಗಿ ಕತೆ ಮುಗಿಸ್ಬಿಡಿ. ಸೇನಾಪತಿಯವರನ್ನ ಬಂಧಿಸಿ ನೇಣ ಹಾಕೋದಕ್ಕೋಸ್ಕರ ಕಳಿಸ್ತಾ ಇದ್ದ. ವಿಷಯ ನಮಗೆ ಗೊತ್ತಾಗಿ ಹೋಗಿ ಬಿಡಿಸ್ಕೊಂಬಂದ್ರಿ. ಹೇಗೆ ನಾವು ರಾಜದ್ರೋಹಿಗಳಾಗಿ ದೇಶಭ್ರಷ್ಟ ಆದ್ವೋ ಹಾಗೆ ತಾವು ರಾಜದ್ರೋಹಕ್ಕೊಳಗಾದ್ರು. ಹೌದು, ರಾಜಭಕ್ತರಿಗೆ ಈಗ ಸಿಗೋ ಬಿರದೇ ಇದು ತಾನೆ. ವಿಜಯ ಸಾರ್ಥಕವಾದ ಕೆಲಸ ಮಾಡಿದೆ ಮಗನೇ. ವಿಜಯ ನಿಮ್ಮ ಮಗನೇ? ಹೌದು. ಸಮಯಕ್ಕೆ ಬಂದು ಸಾವಿನ ದವಡಿಯಲ್ಲಿದ್ದ ನನ್ನನ್ನು ಪಾರ್ ಮಾಡಿದೆಯಲ್ಲ. ಬನ್ನಿ. ದಯಮಾಡಿ
ಮಹಾರಾಜರು ತಾವು ಇಲ್ಲಿ? ಮಂತ್ರಿಗಳೇ, ನನ್ನ ಅರಮನೆ ಕರ್ಕೊಂಡು ಹೋಗಕ್ ಬಂದ್ರ? ಆಶ್ಚರ್ಯ, ಇಷ್ಟು ದಿವಸ ನಮ್ಮ ಜೊತೆಯಲ್ಲಿದ್ದ ಯುವರಾಜ. ಅಪಚಾರ ಅಪಚಾರ, ಸತ್ಯ ತಿಳಿದೆ ಸಾಮಾನ್ಯವಾದ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಿದ್ವೆ. ಮಂತ್ರಿಗಳೇ, ಇವರೆಲ್ಲ ಯಾರು ಗೊತ್ತಾ? ನನ್ನ ಕಾಪಾಡ್ದವರು, ರಾಜಭಕ್ತರು. ರಾಜಭಕ್ತರು? ರಾಜದ್ರೋಹಿ ಅನ್ನೋ ಕಳಂಕ ಹೊತ್ಕೊಂಡು ನರಕ ಯಾತನೆ ಅನುಭವಿಸ್ತಿದ್ದ ನನಗೆ ಹೊಸ ಜನ್ಮ ಕೊಟ್ಟಾಗಾಯ್ತು. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ಸೇನಾಧಿಪತಿಗಳೇ, ನಾವಿನ್ನು ವಿಳಂಬ ಮಾಡುವ ಹಾಗಿಲ್ಲ. ಆ ದುಷ್ಟ ಸೇನಾಪತಿ ನಮ್ಮ ಯುವರಾಜರ ತರ ಇರೋ ಒಬ್ಬ ಹುಡುಗನ ಎದುರಿಸಿ ಅರಮನೆಯಲ್ಲಿ ಇಟ್ಕೊಂಡಿದ್ದಾನೆ. ನಾಳೆನೇ ಪಟ್ಟಾಭಿಷೇಕ. ಇದು ಅನ್ಯಾಯ. ಹೇಗಾದ್ರೂ ಮಾಡಿ ಆ ಪಟ್ಟಾಭಿಷೇಕ ನಿಲ್ಲಿಸಬೇಕು. ಇದು ಅಷ್ಟು ಸುಲಭವಲ್ಲ. ಅರಮನೆಯ ಸುತ್ತ ಬಲವಾದ ಕಾವಲಿದೆ. ಸೇನಾಧಿಪತಿ ಆಪ್ತರಿಗಲ್ಲದೆ ಬೇರಾರಿಗೂ ಪ್ರವೇಶವಿಲ್ಲ. ಚಿಂತೆ ಇಲ್ಲ, ಚಿಂತೆ ಇಲ್ಲ. ನಾವು ಹೇಗಲ್ಲಿ ಪ್ರವೇಶ ಮಾಡಬಹುದು ಅಂತ ಉಪಾಯ ಹುಡ್ಕೋಣ. ನಾವು ಯುವರಾಜರ ಪಟ್ಟಾಭಿಷೇಕ ನೋಡಕ್ ಹೋಗ್ಬೇಕು. ಆಗೋದಿಲ್ಲ, ಇದು ದೊಂಬ್ರಾಟ ಅಲ್ಲ. ನೀವೆಲ್ಲರೂ ನೋಡಕ್ಕೆ ಹೋಗ್ರಯ್ಯ, ಹೋಗಿ. ನಾವು ರಾಜಭಕ್ತರು, ಯುವರಾಜ ಪಟ್ಟಾಭಿಷೇಕ ನೋಡ್ಲೇಬೇಕು. ಉದ್ಧಾರಕ್ಕಾಗಿ ತಡುಂ ಸ್ವರ್ಗದಿಂದ ಅಪಾರ ಯಾತ್ರೆ ಬಂದಿದ್ದಾರೆ. ಇವರು ಹೌದು ಎಂದರೆ ಅಲ್ಲ ಎಂದರೆ ಹೌದು ಎಂದರೆ ಹೌದು ಹೌದು ಅಲ್ಲ ಎಂದರೆ ಅಲ್ಲ ಅಲ್ಲ ಹೌದು ಎಂದರೆ ಹೌದು ಅಲ್ಲ ಎಂದರೆ ಅಲ್ಲ ಬಾಲಯೋಗಿಯೂ ಇಲ್ಲ ಎಂದರೆ ಯಾರೂ ಇರುವುದೇ ಇಲ್ಲ. ಇಲ್ಲಿ ಯಾರೂ ಇರುವುದೇ ಇಲ್ಲ. ಹೌದು ಎಂದರೆ ಹೌದು ಅಲ್ಲ ಎಂದರೆ ಅಲ್ಲ ಅಲ್ಲ ಗುರು ಶಿಷ್ಯ ಗುರು 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 ಹೌದು ಎಂದರೆ ಹೌದು ಅಲ್ಲ ಎಂದರೆ ಅಲ್ಲ ಅಲ್ಲ
ಹಗುರು ಶಿಷ್ಯ ಹಗುರು ಗುರು ಹಗುರು ಗುರು ನಿಜವಾದ ರಾಜಕುಮಾರ ಇವರು ಪಟ್ಟಾಭಿಷೇಕ ಆಗಬೇಕಾಗಿರೋದು ಇವರಿಗೆ. ಹೌದು, ನಿಜವಾದ ರಾಜಕುಮಾರ ಅವನೇ, ನಾನಲ್ಲ. ಸೇನಾಪತಿ ಏನಿದೆ? ಗುರುಗಳೇ, ನಮ್ಮ ರಾಜಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿದೆ. ಆವತ್ತಿಂದ ಯಾವಾಗ ಯಾರು ನೋಡಿದ್ರು ಇದೇ ಮಾತು ಹೇಳ್ತಾರೆ. ಈ ಕೊರಗಿನಿಂದಾನೆ ನಮ್ಮ ಮಹಾರಾಜರು ಸತ್ತಿದ್ದು. ವಂಚಕ, ಯಾವನೋ ಬೀದಿ ಲೋಕ ಹುಡುಗನ ಹಿಡಿದು ಬೆದರಿಸಿ ಸಿಂಹಾಸನದಲ್ಲಿ ಕೂರಿಸಿ ಆಡಳಿತನೇ ಕೈಲಿ ಹಿಡ್ಕೋಬೇಕು ಅಂತ ನೋಡ್ತಾ ಇದೀಯಾ? ಗುರುಗಳೇ ಗುರುಗಳೇ, ಕೇಳಿದ್ರೆ ಸ್ಥಾನ ಪ್ರಶ್ನ ಮಂತ್ರಿ ಮಾತನ್ನ, ಈ ರಾಜದ್ರೋಹಿ ಮಾತನ್ನ ನಂಬ್ತೀರಾ? ಏ ಆಷಾಢ ಭೂತಿ, ಪ್ರಭುಗಳ ಅಭ್ಯುದಯ ಬಯಸೋರಿಗೆಲ್ಲ ರಾಜದ್ರೋಹದ ಪಟ್ಟ ಕಟ್ಟಿ ಅವ್ರನ್ನ ಸೆರೆಮನೆಗೆ ಹಟ್ಟಿ ನಿರಂಕುಶ ಆಡಳಿತ ನಡೆಸೋ ಕೊಂಚಾಗ್ತಿರೋ ದ್ರೋಹಿ ನೀನು. ಮಹಾಜನಗಳೇ, ಕೇಳಿದ್ರ ನೋಡಿದ್ರ, ಈ ಕುಂಟ ಒಂದು ಕಾಲದಲ್ಲಿ ನಮ್ಮ ಮಹಾರಾಜರನ್ನೇ ಕೊಲ್ಲಕ್ ಬಂದವನು. ಈ ಹಳೆ ಮಂತ್ರಿ ನಮ್ಮ ಪಟರ್ ಕೈಯಿಂದ ತಪ್ಪಿಸ್ಕೊಂಡು ಈ ಪುಂಡರ್ ಗುಂಪು ಸೇರ್ಕೊಂಡ್ರ ವಂಚಕ. ನಮ್ಮ ರಾಜಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿರೋದನ್ನು ತಿಳಿದು ಅವನ ಹಾಗೆ ಇರೋ ಯಾವನ ಹುಡುಗನ ಹುಡುಕಿ ನಡೆಯಬೇಕಾಗಿರೋ ಪಟ್ಟಾಭಿಷೇಕನ ಗುಂಪು ಕಟ್ಟಿಕೊಂಡು ತಡೆಯೋಕೆ ಬಂದಿದ್ದಾರೆ. ಇದಕ್ಕೆಲ್ಲ ನೀವು ಅವಕಾಶ ಕೊಡ್ತೀರಾ? ಹೇಳಿ. ತಪ್ಪು ತಪ್ಪು, ಖಂಡಿತ ಅದಕ್ಕೆ ಅವಕಾಶ ಕೊಡಬಾರದು. ಅಂಥ ರಾಜದ್ರೋಹಿಗಳನ್ನ ಸಿಗದು ಕೋಟೆ ಬಾಗಿಲು ತೋರಣ ಕಟ್ಟಬೇಕು ಅಲ್ವೇ ಸೇನಾಪತಿಗಳೇ? ಅದಕ್ಕೆ ಮುಂಚೆ ರಾಜದ್ರೋಹದ ಅಪವಾದ ಹೊತ್ತು ನಿಂತಿರೋ ಈ ಕುಂಟ ನಮ್ಮ ತಂದೆ ಮಹಾರಾಜನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅಂತ ಸೇನಾಪತಿಗಳು ಹೇಳ್ತಾ ಇದ್ದಾರೆ. ಅದು ನಿಜವೇ ಆಗಿದ್ರೆ ಯಾಕವ್ರನ್ನ ವಿಚಾರಣೆ ಮಾಡಲಿಲ್ಲ? ಯಾಕವ್ರ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಕೊಡಲಿಲ್ಲ? ಸ್ವಾಮಿ, ಮಹಾರಾಜರು ಸತ್ತ ತಕ್ಷಣ ಈ ವೃದ್ಧ ಮಂತ್ರಿಗಳ ನೇಣು ಹಾಕ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಯಾಕೆ? ಈ ಹುಡುಗ ನಿಜವಾದ ರಾಜಕುಮಾರ ಅಲ್ಲ ಅಂತ ಮಹಾಮಂತ್ರಿಗಳಿಗೆ ಗೊತ್ತಾಯಿತು. ಇದು ಪ್ರಜೆಗಳಿಗೆಲ್ಲ ಗೊತ್ತಾದ್ರೆ ಸಂಪೂರ್ಣವಾಗಿ ರಾಜ್ಯನೇ ಕಬಳಿಸ್ಬಿಡ್ಬೇಕು ಅನ್ನೋ ತನ್ನ ಆಸೆಗೆ ಎಲ್ಲಿ ಮಣ್ಣು ಬೀಳುತ್ತೋ ಅಂತ ನೇಣು ಹಾಕೋದಕ್ಕೆ ಆಜ್ಞೆ ಮಾಡಿದಿರಲ್ಲ. ಮುಚ್ಚಬಾಯಿ, ನೀನು ಮುಚ್ಚಬಾಯಿ. ಶಾಂತಿ ಶಾಂತಿ, ಇದು ರಾಜಸಭೆ, ರಣರಂಗವಲ್ಲ. ಯಾರು ಯುವರಾಜ ಯಾರು ಅಲ್ಲ ಎನ್ನುವುದನ್ನು ಸಮಾಧಾನವಾಗಿ ಕುಳಿತು ತೀರ್ಮಾನ ಮಾಡೋಣ. ಗುರುಗಳೇ, ನೀವು ಇವ್ರ ಮಾತನ್ನು ನಂಬ್ತೀರಾ? ಸೇನಾಪತಿ, ಇದು ನನ್ನ ನಿನ್ನ ವೈಯಕ್ತಿಕ ಪ್ರಶ್ನೆಯಲ್ಲ, ಇದು ಇಡೀ ದೇಶಕ್ಕೆ ಸಂಬಂಧಿಸಿದ್ದು. ಆವೇಶ ಅವಿವೇಕಕ್ಕೆ ದಾರಿ ಮಾಡಿಕೊಡುತ್ತದೆ. ಪಾಲಕ, ನೀನೇ ಯುವರಾಜನಾಗಿದ್ದರೆ ಅರಮನೆ ಬಿಟ್ಟು ಏಕೆ ಹೊರಗೆ ಹೋದೆ? ಅರಮನೆ ಇದ್ದು ಇದ್ದು ಬೇಜಾರಾಯ್ತು, ಹಾಗೆ ತಮಾಷೆ ಹೊರಗಡೆ ಸುತ್ಕೊಂಬರೋಣ ಅಂತ ಹೋದೆ. ಅದರಿಂದಾದ ಅನುಭವ? ಈ ಅರಮನೆಯಲ್ಲಿ ಹಸುವಿನ ವೇಷದ ಹುಲಿಗಳಿದ್ದಾವೆ ಅಂತ ಗೊತ್ತಾಯ್ತು. ಮಗು, ನೀನೇ ರಾಜಕುಮಾರನಾಗಿದ್ರೆ ನಾನ್ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಹೇಳ್ತೀಯ? ಓ,
ಹೇಳ್ತೀನಿ. ಮಹಾಪ್ರಭುಗಳು ಪ್ರಾತಃ ಕಾಲ ಎತ್ತ ಕ್ಷಣ ಯಾರಿಗೆ ಕೈ ಮುಗಿತಿದ್ರು? ಮನದೇವರು ಅನ್ನಪೂರ್ಣೇಶ್ವರಿಗೆ. ನಮ್ಮ ಸಿಂಹಾಸನದ ಮೂಲ ಪುರುಷರು ಯಾರು? ಇದೇ ವಿಕ್ರಮ ಸಿಂಹ. ಮಹಾರಾಜರ ಖಡ್ಗದ ಹೆಸರೇನು? ನಾರಸಿಂಹ. ಬಲೆ ಬಲೆ, ಮಂತ್ರಿಗಳು ಹುಡುಗನ ಚೆನ್ನಾಗಿ ತಯಾರು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹಾಗಾದರೆ ಇನ್ನೊಂದು ಪ್ರಶ್ನೆ, ರಾಜಕುಮಾರ ಯಾರು ಅನ್ನೋದನ್ನ ಸ್ಪಷ್ಟಪಡಿಸುವ ಶಕ್ತಿ ಇರೋದು ಈ ಒಂದು ಪ್ರಶ್ನೆಗೆ. ಮಗು, ರಾಜಮುದ್ರಿಕೆ ಅರಮನೆಯಲ್ಲಿ ಎಲ್ಲಿದೆ? ಈ ಪ್ರಶ್ನೆ ಅನಗತ್ಯ ಗುರುಗಳೇ. ಇಷ್ಟೆಲ್ಲ ಹೇಳಿಕೊಟ್ಟ ಮಂತ್ರಿ ಈ ರಹಸ್ಯ ಹೇಳ್ಕೊಡದೇ ಇರ್ತಾನ? ಅದು ರಾಜರಹಸ್ಯ, ರಾಜವಂಶದವರುಗಳದೆ ಮತ್ತಾರಿಗೂ ಅದು ತಿಳಿದಿರೋಲ್ಲ. ಹೇಳು ಮಗು, ರಾಜಮುದ್ರಿಕೆ ಎಲ್ಲಿದೆ? ನನ್ನ ಕೋಣೆಯಲ್ಲಿ ಒಂದು ಹುಲಿ ಬೊಂಬೆ ಇದೆ, ಅದರೆದುರುಗಡೆ ಒಂದು ರಹಸ್ಯ ತಾಣ ಇದೆ, ಅಲ್ಲಿ ಧರ್ಮದೇವತೆ ಇದ್ದಾಳೆ, ಅವಳ ಕೈಯಲ್ಲಿದೆ. ಹೋಗಿ ನೋಡಿ ಬನ್ನಿ. ಅದು ಅಲ್ಲಿದೆ. ಮಹದಾಶ್ಚರ್ಯ, ಅಲ್ಲಿ ಹುಲಿಯೂ ಉಂಟು, ಪಕ್ಕದಲ್ಲಿ ರಹಸ್ಯ ತಾಣ ಉಂಟು, ಅಲ್ಲಿ ಧರ್ಮದೇವತೆಯೂ ಉಂಟು, ಕೈಯಲ್ಲಿ ಒಂದು ತಕ್ಕಡಿ ಉಂಟು, ಇನ್ನೊಂದು ಕೈನಲ್ಲಿ ರಾಜಮುದ್ರಿಕೆ ಮಾತ್ರ ಇಲ್ಲ. ಗುರುಗಳೇ, ನಿಮ್ಮನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ನಮ್ಮ ರಾಜ್ಯವನ್ನು ಕಾಪಾಡಿದ್ರಿ, ನಮ್ಮ ರಾಜಮನೆತನದ ಘನತೆ ಗೌರವಗಳನ್ನ ಉಳಿಸ್ಬಿಟ್ರಿ. ರಾಜಕುಮಾರ, ರಾಜಮುದ್ರಿಕೆ ಎಲ್ಲಿದೆ ಅಂತ ನನಗೆ ಗೊತ್ತಿದೆ. ಹೌದಾ? ಹಾಗಾದ್ರೆ ಹೇಳು. ನಾ ಹೇಳಿದ್ರೆ ನನ್ನೇ ರಾಜ್ಕುಮಾರ ಅನ್ಬಿಡ್ತಾರೆ, ಆಗ ನಿನ್ಗೆ ಅನ್ಯಾಯ ಮಾಡ್ದಾಗತ್ತೆ. ನೀನೇ ಹೇಳ್ಬೇಕು, ನೀನೇ ರಾಜ್ಕುಮಾರ ಅಂತ ತಿಳಿಬೇಕು. ಎಲ್ಲಿದೆ ಜ್ಞಾಪಿಸ್ಕೋ ರಾಜ್ಕುಮಾರ, ಜ್ಞಾಪಿಸ್ಕೋ. ಅವತ್ ನಾನು ನಿನ್ ಕೊಠಡಿಗೆ ಬಂದಾಗ, ಬಂದಾಗ ಜ್ಞಾಪಿಸ್ಕೋ ರಾಜ್ಕುಮಾರ, ಜ್ಞಾಪಿಸ್ಕೋ. ಎಲ್ಲಿಟ್ಟಿದ್ಯಾ ಜ್ಞಾಪಿಸ್ಕೋ. ಜ್ಞಾಪಕ ಬರ್ಲಿಲ್ವೇ? ಏನು ಜ್ಞಾಪಕ ಬರ್ಲಿಲ್ವಾ? ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನನ್ನದಿನ್ನು ಅರಮನೆ, ಇಲ್ಲಿ ಇರುವ ಚಮ್ಮನೆ, ಇಲ್ಲಿ ಇರುವೆ ಚಮ್ಮನೆ. ಕಲ್ಲು ಸಕ್ಕರೆ ಬಾದಾಮಿ ಚಚ್ಚಿ ಚಚ್ಚಿ ತಿನ್ನುವೆ. ದಾಸಿ ಬಂದ್ಲು, ನಾನ್ ಬಚ್ಚಿಟ್ಕೊಳಕೋದೆ, ನನ್ ಮಂಚದ ಬಲ್ಗಡೆ ಇರೋ ಕಾಶ್ಮೀರಿ ಉದ್ಯೋಗಕ್ಕೆ. ಕೆಳಗಡೆ ಬಿಸಾಕಿ, ಬಿಸಾಕು ಕತ್ತಿನ ಕೆಳಗಡೆ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ನೀವು ನಿಮ್ ರಾಜ್ಕುಮಾರನ್ ನೋಡಲ್ಲ, ಅವನ ಹೆಣ ನೋಡ್ಬೇಕಾಗುತ್ತೆ. ಹಾ
ಇರೋ ತಬ್ಲಿ ನಾನು. ನೀನ್ ನನಗೆ ಅಮ್ಮನ ಪ್ರೀತಿ ತೋರುತ್ತೆ, ಅದನ್ನ ಯಾವತ್ತೂ ಮರೆಯಲ್ಲ. ನೀನು ಅರ್ಥವಾಯ್ತು ಪ್ರಭು, ನಾನು ನಿನ್ಮೇಲೆ ಕುಡಿಯೋದಿಲ್ಲ. ಅಷ್ಟು ಸಾಲ್ದು, ನಿನಗೆ ಎಷ್ಟೇ ಕೋಪ ಬಂದ್ರು ನನ್ನ ಸ್ನೇಹಿತ ನೋಡಿಕೊಡ್ದು. ಹೊಡೆಯಲ್ಲ ಪ್ರಭು. ರಾಜ, ನಿಜವಾದ ಸ್ನೇಹಿತ ಅಂದ್ರೆ ನೀನೆ. ಇನ್ಮೇಲೆ ಯಾವಾಗ್ಲೂ ನನ್ನ ಜೊತೆ ಇರಬೇಕು. ಕಲ್ಸಕ್ರೆ ಬಾದಾಮಿ ಬೇಕಾದಷ್ಟು ತೆಗೆದಿಟ್ಟಿದ್ದೀನಿ, ಆಮೇಲೆ ತಿನ್ನೋಣ. ವಿದ್ಯಾ, ನಿನ್ನ ರಾಜಭಕ್ತಿಗೆ ಮೆಚ್ಚಿ ಇವತ್ತಿಂದ ನಿನಗೆ ಸೇನಾಧಿಪತಿ ಉದ್ಯೋಗ ಕೊಟ್ಟಿದ್ದೀನಿ. ಆಗಬಹುದು. ನಿನಗೂ ವಸಂತರಗೂ ನಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸ್ತೀವಿ. ಆಗಬಹುದು. ಅನ್ಯಾಯ, ಅಪಚಾರ. ಪ್ರಭುಗಳಿಗೆ ಮುಂಚೆ ಆಸನದಲ್ಲಿ ಕೂತ್ಕೊಳ್ಳೋದು ಅಪರಾಧ. ಕೂಗಬೇಡಿ ಕೂಗಬೇಡಿ, ಈ ರಾಜ್ಯದಲ್ಲಿ ನಮ್ಮ ಅನುಮತಿ ಇಲ್ಲದೆ ನಮ್ಮೆಲ್ಲ ಕೂತ್ಕೊಳ್ಳೋ ಅಧಿಕಾರ ಇವರೊಬ್ಬರಿಗಿದೆ. ಇನ್ನೊಂದು, ನಾವು ಅವ್ರಿಗೆ ಕೊಟ್ಟಿರೋ ವರ